Thank you.
This is Custom Officer Ragnathrao speaking. What? Call from Honavar. I'm ready, sir. Hello? Hello? Yaro Inspector Murthy ne? Yen samachara? What? Smuggled goods are on the way to Mysore. Be very vigilant. Follow them, lose no time. All right, leave that to me. You must be very careful now. That's good. That's good. Hello? Thank you.
शुक्लां वरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। हेलो, मंगलूरिनिंद बंदबिट्टे आगले एनु एनंदे बेंगलूरिनल्लि ब्लॉक औट माडिदारे मंगलूरिनल्लि माडिल्वो इरलि अल्ले इरु नानु कार कळिस्तीनि एल्ल अदरोळगे हाकिबिडु नीनेन हेदर्कोबेड एल्लार कैयु चेन्नागि बेच्चगे माडिदिनि ಫೋನ್ನಲ್ಲಿ ಹೆಚ್ಚೊತ್ತು ಮಾತಾಡಬೇಡ ಒಬ್ಬೆಬ್ಬಡಿ ಮಗನೇ ನಮ್ಮ ಕುಟ್ಟೆಲ್ಲ ರಟ್ ಆಗಿಬಿಡುತ್ತೆ ಮಾತು ಕಡಿಮೆ ಮಾಡಿ ದುಡಿಮೆ ಹೆಚ್ಚು ಮಾಡ್ಕೋ ತಿಳಿತಾ ಸರಿ 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 ಐ ಸಿ ಅಲ್ಲ ಎತ್ತ ಮೂಡಾತ್ಮ ಬಡ್ಡಿ ಮಗ ಇವನು ಬ್ಲ್ಯಾಕ್ ಔಟ್ ಆದರೆ ನಮ್ಮ ಕೆಲಸ ಸಲೀಸು ಅಂತ ತಿಳ್ಕೊಂಡೇ ಇಲ್ಲ ಅಂತೂ ಶುಕ್ರದಶೆ ನಡೀತಾ ಇದೆ ಇದರಲ್ಲಿ ಏನಿಲ್ಲ ಅಂದ್ರು 5 5 ಲಕ್ಷ ರೂಪಾಯಿ 5 ಲಕ್ಷ ಒಳ್ಳೆ ಸಲೀಸಿ ವ್ಯಾಪಾರ ಕಷ್ಟ ಪಡೋಂಗಿಲ್ಲ ಬೆವರು ಸುಸೋ ಬಾಬತ್ ಅಂತ ಮೊದಲೇ ಇಲ್ಲ ಅಯ್ಯೋ 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 ಸೌಕರ್ಯ ಏನದು ಏನು ಹತ್ರಕ್ಕೆ ಬಂತು ಏನು ಹತ್ರಕ್ಕೆ ಬಂತು ಸರಿಯಾಗಿ ಹೇಳು ನಾ ಮುಳುಗು ಹೋಗ್ಲಿ ಐಸಿ ಏನ್ ಕನ್ನಂಬಾಡಿ ಕಟ್ಟೆ ಹೊಡೆದೋಯ್ತೇನೋ ಅಯ್ಯೋ ಅದಲ್ಲ ಸರ್ಕಾರದವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರ ಅಷ್ಟಕ್ಕೆ ಸುಮ್ಮನೆ ಇರಬಾರದು ಇನ್ಶೂರೆನ್ಸ್ ಕಂಪನಿಗಳಿಗೂ ಹತ್ರಕ್ಕೆ ಬಂತು ಹತ್ರಕ್ಕೆ ಬಂತು ಏನಾಯ್ತು ರಾಷ್ಟ್ರೀಕರಣ ಮಾಡೇ ಸಾವ್ಕಾರ್ರೆ 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 ಅಯ್ಯಯ್ಯೋ ನಿಮಗೂ ಹತ್ರಕ್ಕೆ ಬಂತು ಪಾಪಿ ಹತ್ರದಲ್ಲೇ ಇದ್ದೀನಿ ಪಾಪಿ ಪಕ್ಕದಲ್ಲೇ ಇದ್ದೀನಿ ನಿಜ ಕಣಪ್ಪ ನೀನ್ ಹೇಳೋದು ನಿಜ ನಾವು ಬದುಕೋ ಹಾಗಿಲ್ಲ ಬದುಕೋ ಹಾಗಿಲ್ಲಪ್ಪ ಎಲ್ಲಿ ಬಂತು ಸಾವ್ಕಾರ ಬದುಕೋ ಹಾಗಿಲ್ಲ ಐ ಸಿ ಎಸ್
ಯು ಸಿ ಯೆಸ್ ಯೆಸ್ ಏನಾದರೂ ಪ್ಲಾನ್ ಮಾಡಿ ಇವ್ರನ್ನ ಅಧಿಕಾರದಿಂದ ಇಳಿಸ್ಲೇ ಬಿಡ್ಬೇಕಯ್ಯ. ಇಳಿಸ್ಲೇಬೇಕು ಇಳಿಸ್ಲೇಬೇಕು, ಆದ್ರೆ ಯಾಕೆ ಸಾಧ್ಯ? ಏನ ಹೀಗೆ ಕೇಳ್ತೀಯ? ನಾನು ಓಟುದಾರ ಅಲ್ವೇನು? ಸಾವ್ಕರ್ರೆ, ನಿಮ್ ಓಟು ಬರೀ ಕೋಟಾ ನೋಟ್ ಇದ್ದ ಹಾಗೆ ಚಲಾವಣೆ ಆಗೋದಿಲ್ಲ. ನೀನ್ ಮಂಕೆ ತ್ಯಾಪರ ಬಡ್ಡಿ ಮಗನೇ ಹೋಗು. ಅಲ್ವೋ ದುಡ್ಡು ಕೊಟ್ಟರೆ ಓಟ್ ಹಾಕಿಲ್ವಾ ಜನ? ಆ ಕಾಲ ಯಾವಾಗ್ಲೂ ಹೊರಟೋಯ್ತು ಬಿಡಿ. ಕಾಲ ಎಲ್ಲೋ ಹೋಯ್ತು, ಕಾಲ ಯಾವಾಗ್ಲೂ ಇದ್ದೇ ಇದೆ. ದುಡ್ಡಿನ ಮುಂದೆ ಯಾವ ಕಾಲ? ದುಡ್ಡು ದುಡ್ಡು ದುಡ್ಡು, ದುಡ್ಡೇ ದೊಡ್ಡಪ್ಪ ಅಂತ ಕೇಳಿಲ್ವಾ? ಹತ್ರ ಬಂತು. ಸಾವ್ಕಾರ್ರೆ, ನೀವ್ ಹೇಳಿದ್ದು ಒಂಥರ ನಿಜಾನೇ. ಇರ್ಲಿ, ಆ ನಿಮ್ ದುಡ್ಡಿಗೆ ಎಷ್ಟು ಬೆಲೆ ಇದೆ, ಎಷ್ಟು ದಿವಸ ಅದು ಕೆಲಸಕ್ಕೆ ಬರುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡೇ ಬಿಡೋಣ. ಏನಂತೀರಾ? ಕೂತ್ಕೋ ಕೂತ್ಕೊಳ್ಳಪ್ಪ, ಕಾಲ ಮೇಲೆ ಕಾಲ, ಕಾಲನು ಅಲ್ಲಾಡಿಸು ಸ್ವಲ್ಪ. ಯಾಕೆ ಎತ್ತು ಬಿಟ್ಟ ದೊಡ್ಡದಾಗಿ? ಸಾವ್ಕಾರವನ್ನು ಮರ್ಯಾದೆ ಬೇಡವಾ? ಏನೋ ಸದೃವಾಗಿ ಮಾತಾಡಿದ್ರೆ ತಲೆ ಮೇಲೆ ಕೂತ್ ಬಿಟ್ಟ. ಸಾವ್ಕಾರ್ರೆ, ನೀವು ಪದೇ ಪದೇ ಹೀಗೆ ಅಂತ ಇರಿ, ನಾನು ಒಂದಲ್ಲ ಒಂದ್ ದಿವಸ ಸಾವ್ಕಾರನಾಗ್ದೆ ಇರೋಲ್ಲ. ಎಳಗರಂ ಎತ್ತಾಗದೆ ಬಳವಂ ಬಲ್ಲಿದನಾಗದೆ. ಸಾಕಯ್ಯ ನಿನ್ ಬದನೆಕಾಯಿ ಪುರಾಣ, ಅದಕ್ಕೆಲ್ಲ ಮಾರ್ಕೆಟ್ ಇಲ್ವಯ್ಯ ಇವಾಗ. ಮನೆ ಬಾಡಿಗೆ 70, ಲೈಟ್ ಬಿಲ್ 18, ಸ್ಕೂಲ್ ಫೀಸ್ 50 ರೂಪಾಯಿ, ಹೆಂಡತಿ ಮೇಕಪ್ ಪ್ಯಾರಫರ್ನೆಲಿಯ 20 ರೂಪಾಯಿ, ಸೌದೆ ಸೀಮೆ ಎಣ್ಣೆ 25 ರೂಪಾಯಿ, ಕೆಲಸದವಳಗೆ 10 ರೂಪಾಯಿ, ಹಾಲಿನವಳಗೆ 80 ರೂಪಾಯಿ, ತಿಂಗಳ ಸಾಮಾನ್ 300 ರೂಪಾಯಿ. ಏನಪ್ಪ ಇಷ್ಟಕ್ಕೆ ತಿಂಗಳ ಸಂಬಳ ಮುಗ್ದೋಗುತ್ತೆಲ್ಲ, ಬಟ್ಟೆ ಪರಿಗೆ ಏನ್ ಮಾಡೋದು? ಇರ್ಲಿ, ಲಕ್ಷ್ಮಿ ಲಕ್ಷ್ಮಿ, ಎಷ್ಟೊತ್ತೆ ಕಾಫಿ ತರೋದು? ತಿಂಗಳ ಕೊನೆ ಸಾಮಾನೆಲ್ಲ ಮುಗ್ದು ಹೋಗಿದೆ ಅನ್ನೋ ಜ್ಞಾನ ಬೇಡವೇನ್ರಿ? ತಗೊಳ್ಳಿ. ಕಾಫಿಗೂ ತಿಳಿದು ಬಿಟ್ಟಿದೆ ತಾರೀಖ್ 31 ಅಂತ. ಅಲ್ರಿ, ನಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 20 ವರ್ಷ. 20 ವರ್ಷಕ್ಕೆ 6 ಮಕ್ಕಳಾಯ್ತ ವಿನಃ ನನಗೆ ಒಂದ್ ಧರ್ಮ ಅವರ ಸೀರೆ ತಂದು ಕೊಟ್ಟಿದ್ರೇನ್ರಿ? ಅಲ್ವೇ, ಬರೋ ಸಂಬಳದಲ್ಲಿ ಸಂಸಾರ ಹ್ಯಾಗ್ ನಡೆಸೋದು ಅನ್ನೋದ್ ಲೆಕ್ಕ ಹಾಕೊಳ್ತಾ ಇದ್ದೀನಿ. ನೀ ಕೇಳ್ದಾಗ್ಲೆಲ್ಲ ಧರ್ಮಾವರಂ ಸೀರೆ ತಗೊಂಬಂದ್ ಕೊಟ್ರೆ ಸಂಸಾರ ಹ್ಯಾಗೆ ನಿಭಾಯಿಸೋದು? ನೋಡ್ರಿ, ಪಕ್ಕದ ಮನೆ ಗೋಪಮ್ಮ ಮನೆ ಕಟ್ಕೊಂಡ್ರು, ಒಂದು ಫಿಯೆಟ್ ಕಾರ್ಗೆ ಬುಕ್ ಮಾಡಿದ್ದಾರಂತೆ. ಏನ್ ದರ್ಬಾರ್ ಮಾಡ್ತಾರೆ ಅಂತ ಬೆಳಗ್ಗೆ ನೋಡಿದ್ರೆ ಧರ್ಮಾವರಂ ಸೀರೆ, ಸಾಯಂಕಾಲ ನೋಡಿದ್ರೆ ಕಾಂಜೀವರಂ ಸೀರೆ. ನೀವು ಮಾತ್ರ ನನಗೇನು ತಂದ್ಕೊಡ್ಬೇಡಿ, ಸತ್ಯ ಧರ್ಮ ಅಂತ ಕೂತ್ಕೊಳ್ಳಿ. ಅಲ್ವೇ, ಅವನಿಗೆ ಬರೋ 300 ರೂಪಾಯಿ ಸಂಬಳದಲ್ಲಿ ಇಷ್ಟೊಂದು ಕಾರ್ಬಾರ್ ಮಾಡ್ತಾನೆ. ನೀವೇನು ಧರ್ಮರಾಯರು ಅಂದ್ರೆ ಬೇರೆಯವ್ರಿಗೆ ಬದುಕೋದಾರಿ ಗೊತ್ತಿಲ್ವೇ? ಅವ್ರಿಗೆ ಸಂಬಳ ಏನೋ 300, ಆದ್ರೆ ಮೇಲ್ ಸಂಪಾದನೆ 3,000. ಲಕ್ಷ್ಮಿ, ನಮಗ ಆ ದುರಾಸೆ ಬರ್ಕೂಡ್ದು ಕಣೆ. ನನಗೆಂತ ಹೀನ ಸ್ಥಿತಿನೇ ಬರ್ಲಿ, ಆ ಅನ್ಯಾಯದ ಹಣಕ್ಕೆ ಮಾತ್ರ ನಾ ಕೈ ಒಡ್ಡೋಲ್ಲ. ಲಕ್ಷ್ಮಿ, ಇಲ್ಲ ನೋಡ್ರಿ. ಕಾಲೇಜ್ನಿಂದ ಟ್ರಿಪ್ ಬಂದಿದ್ದು ದುಡ್ಡು ಸಾಲದೇ ಇರೋದ್ರಿಂದ ಈ ಕಾಗದ ಕಂಡ ಕೂಡಲೇ 200 ರೂಪಾಯಿ TMO ಮಾಡಿ ಇಂತಿ ನಿಮ್ಮ ಮಕ್ಕಳು. ಆ ಇಬ್ಬರು ಬಂದ್ರು, ದುಡ್ಡು ಬೇಕು ಅಂದ್ರು, ಅದಕ್ಕೂ ಕೊಡ್ತೀನಿ ಅಂತ ಒಪ್ಕೊಂಡೆ. ಇನ್ನಿವರು 200 ರೂಪಾಯಿ TMO ಮಾಡೋ ಅಂತ ಹೇಳಿದ್ದಾರೆ, ಅದನ್ನು ಮಾಡೋಣ. ಇನ್ನೂ ಇಬ್ರು ಇದ್ದಾರೆ. ಹಾ ಹೌದು, ಒಟ್ಟು 6. ಅಷ್ಟಲ್ದೆ ನಮ್ಮ ಸರ್ಕಾರ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತೇನೆ, 2 ಬೇಕು 3 ಸಾಕು ಅಂತ. ಲಕ್ಷ್ಮಿ, ನಾವು ಅದನ್ನ ಸ್ವಲ್ಪ ಅನುಸರಿಸ್ಬೇಕಾಗಿತ್ತು. ನೋಡು ನೋಡು, ನಮ್ ತಾಯಿಗೆ ಇಬ್ರೇ ಮಕ್ಕಳಾಗಿದ್ರೆ ನಾವ್ ಇರ್ತಾನೇ ಇರ್ಲಿಲ್ವೇನ? ಏ ಸುಮ್ನೆ ಇರಿದ್ರೆ.
ಐ ಸಿ. ಏನ್ ಚಂದ್ರಮ್ಮ, ಚೆನ್ನಾಗಿದ್ದೀಯಾ? ಏನ್ ಬಂದ್ರಿ ಸೌಕರ್ಯ? ಏನ್ ಹೇಳೋದು ಚಂದ್ರಮ್ಮ, ನೋಡು ನಿನ್ ನೋಡಿದ್ರೆ ನನಗೆ ಎಷ್ಟು ವ್ಯಥೆ ಆಗುತ್ತೆ. ಸಣ್ಣ ವಯಸ್ಸಿನಲ್ಲೇ ಪಾಪ ಗಂಡನ್ನು ಕಳ್ಕೊಂಡ್ ಬಿಟ್ಟಿದೀಯ. ಹಾ, ನಿನ್ ಗಂಡ ಬದುಕಿರುವಾಗ ನೋಡು, ನಿಮ್ ಗದ್ದೆ ಆ ನಾಲೆ ಕೆಳಗೆ 4 ಎಕರೆ ಐತಲ್ಲ, ಅದ್ರ ಮೇಲೆ ಒಂದ್ 4-5 ಸಾವಿರ ರೂಪಾಯಿ ಸಾಲ ತಗೊಂಡಿದ್ದಾನೆ. ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿಕೊಂಡು ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಆದಷ್ಟು ಬೇಗ ತೀರಿಸ್ತೀನಿ ಸೌಕರ್ಯ. ಏನ್ ಮಾಡೋದು, ನಾನೊಬ್ಬ ಬಂಟಿಗಳು ತುಂಬಾ ಕಷ್ಟದಿಂದ ನನ್ನ ತಂಗಿನ ಓದಿಸ್ತಾ ಇದ್ದೀನಿ. ಅವಳೊಂದ್ ಕೆಲಸ. ಕಷ್ಟ ಕಷ್ಟ, ಯಾಕೆ ಕಷ್ಟ ಪಡ್ತೀಯ? ನಾನು ಇಲ್ವೇ ನೀನ್ ನೋಡ್ಕೊಳ್ಳೋದಕ್ಕೆ? ಏನ್ ಸೌಕರ್ಯ, ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಏನ್ ಮಾತಾಡ್ತು ಚಂದ್ರ, ಇರೋದನ್ನ ಹೇಳ್ತಾ ಇದ್ದೀನಿ. ಈ ನಿನ್ನ ರೂಪು, ಲಾವಣ್ಯ, ವಯಸ್ಸು ಇವೆಲ್ಲ ಕಾಡ್ನಲ್ಲಿ ಬೀಳೋ ಬೆಳೆದಂಗ ಹಾಗೆ ಹಾಳಾಗಿ ಹೋಗ್ತಾ ಇದೆ. ನೀನ್ ಮನಸ್ಸು ಮಾಡಿದ್ರೆ ಅದನ್ನೆಲ್ಲ ಸರಿಯಾಗಿ ಉಪಯೋಗಿಸ್ಕೊಳ್ಬಹುದು. ಯೋಚನೆ ಮಾಡು ಚಂದ್ರ, ಯೋಚನೆ ಮಾಡು. ಸೌಕರ್ಯ, ನಿಮ್ ಮಾತು ಏನ್ ಅರ್ಥ ಆಗ್ತಾ ಇಲ್ಲ. ನಾನ್ ಅರ್ಥ ಮಾಡಿಸ್ತೀನಿ ಚಂದ್ರ. ನೀವ್ ಒಂದ್ಸಲ ಹೂವನ್ ನೋಡು, ನಿನ್ನ ಮನೆ, ನಿನ್ನ ಗೌರವ, ನಿನ್ನ ಅಂತಸ್ತು ಹೇಗಿರುತ್ತೆ ಅಂತ. ನಿನ್ನ ಒಳ್ಳೆ ಗಿಣಿ ಗಿಣಿ ಸಾಧ್ಯ ಸಾಕ್ತೀನಿ ಚಂದ್ರು. ಪಾಪಿ, ಒಬ್ಬ ಮದುವೆ ಹತ್ರ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ನಾಚಿಕೆ ಏನ್ ಬಂತು ಚಂದ್ರ? ಇದ್ರಲ್ಲಿ ಗಂಡ ಇಲ್ದೆ ಇರೋ ಒಬ್ಬ ಹೆಣ್ಣಿಗೆ ಆಶ್ರಯ ಕೊಡೋದು ಒಂದ್ ತಪ್ಪೇ? ಹೇಗೂ ನಿನಗ್ ಗಂಡ ಇಲ್ಲ, ನನಗೆ ಹೆಂಡತಿ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಮನಸ್ಸು ಮಾಡು. ಇನ್ನೂ ನಿನ್ನ ವೈರಾಗ್ಯದ ಮಾತು ಬಿಟ್ಟಿಲ್ವಲ್ಲ ಚಂದ್ರ. ಮನಸ್ಸು ಮಾಡು ಚಂದ್ರ, ಮನಸ್ಸು ಮಾಡು. ಮೊದಲು ಮನೆ ನಾಚೆ ಹೊರಟೋಗಲ್ಲ ಬಂದಿರೋದು ಇವತ್ತು ನೋಡು ಚಿನ್ನ. ಎರಡರಲ್ಲೂ ಜೀವದ ಮೇಲೆ ಆಸೆ ಇರ್ತದೆ. ಮರೆಯನ್ನ ಜೀವದ ಮೇಲೆ ಆಸೆ, ಆಸೆ ಸುದ್ದಿ ಅದೆಲ್ಲ ಯಾಕೆ ಚಿನ್ನ? ನೀನ ಮಾತ್ರ ನನ್ನ ಒಳಗು ಅಷ್ಟೇ ಸಾಕು ನಿಮಗೆ. ಇನ್ನೊಂದ್ಸಲ ಈಗಡೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಬಿ ಎ ಓದ್ತಿದ್ದೀನಿ. ಏನಯ್ಯ ಭಿಕ್ಷೆ ಬೇಡೋದಕ್ಕೆ ನಾಚಿಕೆ ಆಗೋದಿಲ್ಲ? ನಾಚಿಕೆ ಯಾಕೆ ಸ್ವಾಮಿ? ನಮ್ ದೇಶದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕೆಲಸ ಕೊಡಿ ಅಂತ ಕೇಳಿದ್ರೆ ನೋ ವೇಕೆನ್ಸಿ, ಮುಂದಕ್ಕೆ ಹೋಗಯ್ಯ ಅಂತಾರೆ. ಐ ಸಿ. ಸರ್ಕಾರದವ್ರನ್ನ ಕೇಳು. ಅವ್ರನ್ನ ಕೇಳಿದ್ರೆ ನಿನ್ನಂತ ಬೇಕಾದಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ನಾವೇನ್ ಕೆಲಸ ಕೊಡ್ತೀವಿ ಅಂತ ಗ್ಯಾರಂಟಿ ಬರ್ಕೊಟ್ಟಿದೀವ ಅಂತಾರೆ. ಇನ್ನು ನಮ್ ಪಠ್ಯ ಪಾಠ ನಡೆಯೋದು ಹೇಗೆ ಸ್ವಾಮಿ? ನ್ಯಾಯ ನೀನ್ ಹೇಳೋದು ಒಂಥರ ನ್ಯಾಯನೇ. ಪ್ರಪಂಚದ ಮುಂದುವರೆದ ಎಲ್ಲಾ ದೇಶಗಳಲ್ಲೂ ಪ್ರತಿಯೊಬ್ಬನಿಗೂ ಕೆಲಸ ಕೊಟ್ಟೇ ಕೊಡಬೇಕು ಅಂತ ಕಾನೂನು ಇದೆ. ಆದ್ರೆ ನಮ್ ದೇಶದಲ್ಲಿ ಇಲ್ವಲ್ಲ. ಈ ಶತಮಾನದಲ್ಲಿ ಅದೇ ಬರುತ್ತೆ ಸ್ವಾಮಿ. ಬಡವ ಬಡವನೆ, ಸಾಹುಕಾರ ಸಾಹುಕಾರನೆ, ಎಲ್ರೂ ಒಂದೇ ಸಮ ಇರೋಕ್ ಸಾಧ್ಯನೋ? 5 ಬೆರಳು ಒಂದೇ ತರಹ ಇದೆಯಾ? ಇದು ಪ್ರಕೃತಿ ನಿಯಮ. ಏನ್ ಪ್ರಕೃತಿನೋ, ಏನ್ ನಿಯಮನೋ, ಅದೆಲ್ಲ ದೇವ್ರ ಇಷ್ಟ. ದೇವ್ರು ದೇವ್ರು ಎಲ್ಲಿ ನಾನ್ ಸ್ವಾಮಿ? ದೇವ್ರು ಕಲ್ಲ ಕೂತ್ಕೊಂಡ್ಬಿಟ್ಟಿದ್ದಾನೆ. ದುಡ್ಡಿದ್ರೆ ದೇವ್ರು, ದಿಂಡ್ರು ದುಡ್ಡಿದ್ದವನೇ ದೊಡ್ಡಪ್ಪ. ಒಳ್ಳೆ ಪ್ರಪಂಚ ಜ್ಞಾನನೂ ಇದ್ದಾಗಿದೆ ನಿನಗೆ. ತಗೋ 5 ಪೈಸಾ. ಯಾಕೆ ಹಾಗೆ ಮುಖ ನೋಡ್ತೀಯೋ? ಕೊಟ್ಟದ್ದನ್ನ ಇಸ್ಕೊಂಡು ಹೊರಡು ಮುಂದೆ. ದೀಸ್ ಪೀಪಲ್ ಕ್ರಿಯೇಟಿಂಗ್ ಅನ್ಎಂಪ್ಲಾಯ್ಮೆಂಟ್. ನಾವು ತಗೋಬೇಕು 25 ಟೀ ತರ ತಗೋಬೇಕು, ಖಂಡಿತ ತಗೋಬೇಕು. ತಿರುಪತಿ, ನನಗ್ ಬರೋದು 150 ರೂಪಾಯಿ ಸಂಬಳ. ಅದ್ರಲ್ಲಿ ಒಂದೇ ಸಲ 25 ಲಾಟ್ರಿ ಟಿಕೆಟ್ ನಾನು ತಗೊಂಡ್ಬಿಟ್ರೆ ಮಕ್ಕಳು ಮರಿ ನೀ ಹೇಗೋ ಸಾಕೋದು? ಮಕ್ಕಳು ಮಕ್ಕಳು ಯಾಕ ಅಲ್ಲ ಸ್ವಾಮಿ, ಮದ್ವೆನೇ ಆಗಿಲ್ಲ ಅಂದ್ರಿ ಮಕ್ಕಳಾಗಾದ್ವು. ಆಗಾದು ಹೀಗಾಯ್ತು. ಲೇ ಮಗನೇ, ನೀನು ಬಂದಿರೋದು ಲಾಟ್ರಿ ಟಿಕೆಟ್ ಮಾರೋದಿಕ್ಕೆ, ಸಂಸಾರದ ವ್ಯವಹಾರಗಳೆಲ್ಲ ನಿನಗೆ ಯಾಕೋ ಮಗನೇ? ನೋಡಿದ್ರ ಪುನಃ ಮಗನೇ ಅಂತಿದ್ರಲ್ಲ, ನನ್ಗೂ ಅಪ್ಪ ಅಮ್ಮ ಇದ್ದಾನೆ ಸ್ವಾಮಿ. ಅಥವಾ ಕಿಲಾಡಿ ಕಾಣ ನೀನು?
ಎಲ್ಲದೆ ಹೋಗಿದ್ರೆ ಇಂಥ ಭಲೆ ಕಿರಾಳಿ ಕಡೆಗೆ ಮಣ್ಣು ಹಾಕ್ಬಿಟ್ಟು 10 ಟಿಕೆಟ್ ಮಾರ್ತಾ ಇದೆಯೋ ನೀನು? ಲೋ ಮಡಕೆ ಮುಖದೋನೆ, 10ರಲ್ಲಿ ಒಂದಾದ್ರೂ ಬರೋದು ಬೇಡವೇನು? ಈ ಸತಿ ಖಂಡಿತ ಬರುತ್ತೆ ಸ್ವಾಮಿ ನೋಡಿ. ಹರಿಯಾಣ 17 ಲಕ್ಷ, ಪಂಜಾಬ್ 15 ಲಕ್ಷ, ಮದ್ರಾಸ್ 11 ಲಕ್ಷ, ರಾಜಸ್ಥಾನ 10 ಲಕ್ಷ, ಪಾಕಿಸ್ತಾನ ಇಲ್ವಾ? ಅವರೇ ಲಾಟ್ರಿ ಅಲ್ವೋ. ನೀನ್ ಇರೋದೆಲ್ಲಿ? ಮೈಸೂರು ರಾಜ್ಯದಲ್ಲಿ. ನೀನ್ ತಿನ್ನೋದೆಲ್ಲಿ? ಇಲ್ಲ. ನೀನ್ ಸಾಯೋದೆಲ್ಲಿ? ಇಲ್ಲ. ಅಂದ್ಮೇಲೆ ನೀನ್ ಬರೀ ಮೈಸೂರು ರಾಜ್ಯದ ಲಾಟ್ರಿ ಗಿಡ್ತಾನೆ ಮಾರ್ಬೇಕು. ಯಾವ ರಾಜ್ಯ ಆದ್ರೆ ಸ್ವಾಮಿ, ಎಲ್ಲಾ ದೇಶ ನಮ್ ದೇಶ ತಾನೆ, ಇಂಡಿಯಾ ದೇಶ ನಮ್ ದೇಶ ತಾನೆ, ಅಂದ್ರೆ ಹೊಟ್ಟೆಪಾಡಿ ಯಾವ ರಾಜ್ಯ ಆದ್ರೆ ಏನು ಅಂತ. ಹೊಟ್ಟೆಪಾಡಿಗೆ ಅಂತ ಹೇಳ್ಬಿಟ್ಟು ಮರ್ಯಾದೆ ಬಿಟ್ಟು ಮಣ್ಣು ತಿನ್ನೋದಕ್ಕಾಗತ್ತೇನೋ ಮಗನೇ? ನೋಡ್ರ, ಪುನಃ ಮಗನೇ ಅಂತಿದಿಲ್ಲ, ನನಗೂ ಜನ್ಮದಾತ ಬೇರೆ ಇದಾನೆ ಸ್ವಾಮಿ. ಸರಿ ಹೋಗ್ಲಿ ಬಿಡು, ಬರೀ ಮೈಸೂರು ರಾಜ್ಯದ್ದೇ ಒಂದ್ 5 ಟಿಕೆಟ್ ಕೊಡು ಸಾಕು. 5 ಟಿಕೆಟ್ ಸಾಕು? ಕನಿಷ್ಠ ಪಕ್ಷ ಒಂದ್ 10 ಟಿಕೆಟ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಪಿತೃಪಕ್ಷ ಹೇಳದಷ್ಟು ಕೆಲಸ ಮಾಡೋ, 5 ಕೊಡೋ ಸಾಕು. ಬಿಡೋ ಗಾಡಿ, ಓ ಜುಬ್ಬೇಕಲ್ಲ ತಗ ಬಿಡೋ ಗಾಡಿ. ಪಾ ತಿರುಪತಿ 5 ಕೊಡ್ಲ ನಿಂತಳ ಹೋಗ. ಪಾ ತಿರುಪತಿ ತಿಮ್ಮಪ್ಪ, ಈ ಸಲನಾದ್ರೂ ಲಾಟ್ರಿಯಲ್ಲಿ ಒಂದು ಬಂಪರ್ ಪ್ರೈಸ್ ಹೊಡ್ಸೋ ನಮ್ಮಪ್ಪ, ನಿನ್ ಹುಂಡಿಗೂ ಕಾಲ್ಭಾಗ ಹಾಕ್ತೀನಪ್ಪ. ಪಾಪಿ 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 ಬಂದ ಸಾವ್ಕರ್ರೆ, ನೀವ್ ಹೀಗ್ ಪಾಪಿ ಪಾಪಿ ಅಂತ ಪೀಪಿ ಊದೋದನ್ನ ಬಿಟ್ಟು ಮುದ್ದಾಗಿ ಪಾಪಣ್ಣ ಅಂತ ಕರಿಬಾರ್ದೆ. ನಿನ್ ಅಣ್ಣ ಅಂತ ಬೇರೆ ಕರೀತಾರೆ. ಸಾಕ್ ಸುಮ್ನೆ ಇರೋ, ನೋಡು ಇದನ್ನ ತಗೊಂಡ್ ಹೋಗಿ ನಮ್ಮ ಗುರುಶಾಂತಪ್ಪನವ್ರಿಗೆ ಕೊಟ್ಬಿಟ್ಟು ಬಾ. 25,000 ರೂಪಾಯಿ ಇದೆ. ಅಯ್ಯೋ 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 ಅಯ್ಯೋ, ಇಷ್ಟು ತಗೊಂಡ್ ಹೋಗಿ ಆ ಪುಡಾರಿ ಗುರುಶಾಂತಪ್ಪನ ಕೊಟ್ ಬರ್ಬೇಕಾ? ಸಾಕ್ ಸುಮ್ನೆ ಇರೋ, ಹೇಳ್ದಷ್ಟು ಕೆಲಸ ಮಾಡು. ಹತ್ರಕ್ ಬಂತು ಬಿಡಿ, ಹೋಗ್ಲಿ. ಈ ನಗದು ಹಣ ಕೊಡಕ್ ಬದಲು ಒಂದ್ ಚೆಕ್ ಬಂದು ಕೊಟ್ಬಿಡಿ ಸಲೀಸು. ಎಂತ ಬೆಪ್ಪನೋ ನೀನು? ಯಾಕೆ ಅಲ್ವೋ ಯು ಸಿ ಐ ಸಿ, ನೋಡು ಇದೆಲ್ಲ ಎಲೆಕ್ಷನ್ ಖರ್ಚು ಮಾಡೋ ಹಣ, ಜಮಾ ಖರ್ಚು ಏನು ಇರಬಾರ್ದು ಇದ್ರಲ್ಲಿ. ಇದೆಲ್ಲ ನೋಡು ಬ್ಲಾಕ್ ಮನಿನು. ಸಾವ್ಕಾರ್ರೇ ಸಾವ್ಕಾರ್ರೇ, ಎಲೆಕ್ಷನ್ನು ಎಲೆಕ್ಷನ್ ಅಂತ ಸುಮ್ಮನೆ ದುಡ್ಡು ಕಳ್ಕೊಳ್ತೀರ ನೋಡಿ ನೀವು. ನಿಮ್ ಹತ್ರ ದುಡ್ಡು ತಗೊಳ್ತಾರೆ, ಓಟ್ ಕೊಡೋವಾಗ ಅವ್ರಿಗೆ ಇಷ್ಟ ಬಂದವ್ರು ಕೊಟ್ಬಿಡ್ತಾರಲ್ಲ. ನೋಡು ಪಾಪಿ, ಏನಾದ್ರೂ ಆಗ್ಲಿ ಈಗಿನ ಸರ್ಕಾರದವರು ಪುನಃ ಅಧಿಕಾರಕ್ಕೆ ಬರಬಾರ್ದು. ಯಾಕೆ? ಅವ್ರೇನಾದ್ರೂ ಬಂದ್ರೋ ನಾವು ಉಳಿಯೋ ಹಾಗಿಲ್ಲ. ಹತ್ರಕ್ ಬಂತಲ್ಲಪ್ಪ, ಹೋಗ್ಲಿ ಬಿಡಿ, ಬಡವರಾದ್ರೂ ಉದ್ಧಾರ ಆಗ್ತಾರೆ. ಏನು ಬಡವರು ಬಡವರಾಗೇ ಇರಬೇಕು, ಸಾವುಕಾರರು ಸಾವುಕಾರರಾಗೇ ಇರಬೇಕು, ಇದು ದೇವ್ರ ಇಷ್ಟ. ಎಲ್ ಬಂತು ಸಾವುಕಾರರೇ? ಅವನ ಸೃಷ್ಟಿಯಲ್ಲಿ ಎಲ್ಲರಲ್ಲಿ ಇರೋದು ಒಂದೇ ಆತ್ಮ, ಈ ಬಡವ ಶ್ರೀಮಂತ ಅನ್ನೋದಿದೆ ನೋಡಿ, ನಾವು ಮಾಡ್ಕೊಂಡಿರೋದು. ಅಲ್ವೋ ನಮ್ ಪುರಾಣ ಪುಣ್ಯಕತೆ ಕೇಳಿಲ್ವೇನು? ರಾಜರು ಪ್ರಜೆಗಳು ಐಶ್ವರ್ಯವಂತರು ಬಡವರು ಅಂತ ಇರ್ಲಿಲ್ವೇನು? ಇವ್ರು ಯಾಕೋ ಬದಲಾಯಿಸ್ಬೇಕದು? ಅಯ್ಯೋ ಸಾವ್ಕಾರ್ರೆ, ಆಗಿನ ಕಾಲದ ರಾಜರು ಶ್ರೀಮಂತರು ಅವ್ರ ಲೆಕ್ಕಾನೇ ಬೇರೆ, ಅವರೆಲ್ಲ ಪುಣ್ಯಾತ್ಮರು ಸ್ವಾಮಿ. ಈಗಿನ ಕಾಲದವ್ರು ಮಾಡ್ತಾ ಇರೋ ಅನ್ಯಾಯಗಳು ಅತ್ಯಾಚಾರಗಳು ನೀವೇನ್ ಕೇಳಿಲ್ವೆ ನೋಡಿಲ್ವೆ? ಮಾಡಿ ಸಾಕು ಸುಮ್ನೆ ಇರೋ, ಹೇಳ್ದಷ್ಟು ಕೆಲಸ ಮಾಡೋ. ಯಾರು ಆಫೀಸರ್ ಬಂದಿದ್ದಾರೆ? ಆಫೀಸರ್ ಬಂದಿದ್ದಾರೆ, ಆಫೀಸರು ಬಂದಿದ್ದಾರೆ. ಅವನ್ ಯಾಕೆ ಬಂದ? ಐ ಸಿ ಏನೋ ಲಂಚದ ಬಾಬತ್ ಇರಬೇಕು. ಪಾಪಿ ಸಾವ್ಕಾರರೇ ಹತ್ರಕ್ ಬಂತು. ಐ ಸಿ ಬನ್ನಿ. ನಮಸ್ಕಾರ ಸಾವ್ಕಾರ. ನಮಸ್ಕಾರ ಗುರುಗಳೇ, ನಮಸ್ಕಾರ. ದಯಮಾಡಿಸ್ಬೇಕು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಕ್ಕಳು ಮರಿ ಎಲ್ಲ ಆರೋಗ್ಯ ಆಗಿದ್ದಾರ ಸ್ವಾಮಿ? ಎಲ್ಲ ಆರೋಗ್ಯ ಸ್ವಾಮಿ. ಏನಿಲ್ಲ, ನೀವು ಗೋಲ್ಡ್ ಸ್ಮಗಲ್ ಮಾಡ್ತೀರಾ ಅಂತ CID ಇನ್ಫಾರ್ಮೇಶನ್ ಬಂತು, ಅದಕ್ಕೋಸ್ಕರವಾಗಿ ಆಸ್ ಯೂಶುವಲ್ ತನಿಖೆ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲಾದ್ರೂ ಉಂಟಾ ಗುರುಗಳೇ? ನಮ್ಮಂಥವ್ರು ಅಂಥ ದೇಶದ್ರೋಹದ ಕೆಲಸ ಮಾಡ್ತೀವ? ಅದು ನನಗೆ ಗೊತ್ತಿಲ್ವೇ. ಗೋಲ್ಡ್ ಸ್ಮಗಲ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತಾ? ಏನೋ ಸಾಕಾರೆ, ನಾವು ಮಾಡೋ ಕೆಲಸ ಮಾಡಲೇಬೇಕು. ಸರ್ಕಾರದ ಒಪ್ಪಿನ ಮೇಲೆ ನಾವು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಅದು ನಮ್ಮ ಧರ್ಮ. ಧರ್ಮ ಅಂತ ಮಾತ್ರ ಹೇಳಬೇಡಿ. ಈ ಕಾಲದಲ್ಲಿ ಧರ್ಮರಾಯನಾಗಿದ್ರೆ ನಾವು ಬದುಕಕ್ಕಾಗತ್ತಾ ಹೇಳಿ? ನಿಮಗೆ ಬರೋ ಒಂದು 300-400 ರೂಪಾಯಿ ಸಂಬಳದಲ್ಲಿ ಮಕ್ಕಳ ಓದು ಬಟ್ಟೆ ಬರಹ ಇವೆಲ್ಲ ಆಗಿ 2 ಹೊತ್ತು ನಿಶ್ಚಿಂತೆಯಾಗಿ ಊಟ ಮಾಡ್ತೀರಾ ಹೇಳಿ? ಅದೂ ನಿಜಾನೇ ಅನ್ನಿ. ಹಾಗ ಬನ್ನಿ ದಾರಿಗೆ, ಲಂಚ ಅಂತ ಮಾತ್ರ ತಗೊಳ್ಬೇಡಿ. ನಮ್ಮಂಥವ್ರಿಗೆ ಏನಾದ್ರೂ ಕೆಲಸ ಮಾಡಿಕೊಟ್ರೆ ಪಕ್ಷಿಸೋ ಅಥವಾ ಇನ್ನಾಮೋಂತ್ಲಾದ್ರೂ ತಿಳ್ಕೊಳ್ಳಿ. ಮಾತಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಬೇಕು.
ನೀವು ಕಸ್ಟಮ್ಸ್ ಆಫೀಸರ್ ರಘುನಾಥ್ ಹತ್ರ ಮಾತಾಡ್ತಿದ್ರ, ನನ್ನ ಹತ್ರ ಮಾತಾಡುವಾಗ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವೇನು ಇವಾಗ ನಿಮ್ಗೆ ಲಂಚ ಕೊಡಕ್ ಬಂದಿಲ್ವಲ್ಲ ಗುರುಗಳೇ? ಈ ಕಾಲದಲ್ಲಿ ಗೌರವ ಸಂಭಾವನೆ ಇಲ್ಲದೆ ಬದುಕೋಕ್ ಸಾಧ್ಯವೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಭಿಪ್ರಾಯದ ಮನೆ ಹಾಳಾಯ್ತು. ಪ್ರಪಂಚದಲ್ಲಿ ಒಬ್ಬನಾದ್ರೂ ಮರ್ಯಾದೆಯಾಗಿರೋದಕ್ಕೆ ಬಿಡೋದಿಲ್ವಲ್ಲ ಹಾಳು ಜನ. ಇಂಥ ಚಂಡಾಲರಿಂದಲೇ ನಮ್ಮ ದೇಶ ಈಗತಿಗೆ ಬಂದಿರೋದು. ಅದಕ್ಕೆ ದೇವರು ತೀರಾ ಕುಡುಕ ಜೂಜುಗಾರನಾಗಿರೋ ಮಗನ್ನ ಸೃಷ್ಟಿ ಮಾಡಿ ಇವನ ಮಗ ಅಂತ ಸೀಲ್ ಹಾಕಿ ಇಲ್ಲಿಗೆ ಅನುಭವಿಸೋ ಮಗನೇ ಅಂತ ಕಳಿಸಿರೋದು. ಜೀವನ ಮೋಹಿನ ಆಟ ದಿನ ದಿನ ಹೊಸ ಹೊಸ ನೋಟ ನಿನ್ನೆಯ ನೆನಪು ನಾಳೆಯ ಚ್ಯುತಿ ಎರಡು ನಮಗೆ ಬೇಕಿಲ್ಲ. ಜೀವನ ಮೋಜಿನ ಆಟ ದಿನ ದಿನ ಹೊಸ ಹೊಸ ನೋಟ ನಿನ್ನೆಯ ನೆನಪು ನಾಳೆಯ ಚ್ಯುತಿ ಎರಡು ನಮಗೆ ಬೇಕಿಲ್ಲ. ಅರೆ ಹೊಟ್ಟೆ ಹೊಟ್ಟೆ ಹೋ ಹೊಟ್ಟೆ ಹೊಟ್ಟೆ ಹೋ ಹೊಟ್ಟೆ ಹೊಟ್ಟೆ ಹೋ ಹೊಟ್ಟೆ ಹೊಟ್ಟೆ ಹೂ ನಗುತ್ತ ಬದುಕು ನಗುತ್ತ ತೆರಳು ಇದುವೇ ನಮ್ಮಯ ನೀತಿ. ನೋವು ನೂರು ಸಹಿಸಿ ನಗುವ ಛಲವೇ ನಮ್ಮಯ ರೀತಿ. ನಗುತ್ತ ಬದುಕು ನಗುತ್ತ ತೆರಳು ಇದುವೇ ನಮ್ಮಯ ನೀತಿ. ನೋವು ನೂರು ಸಹಿಸಿ ನಗುವ ಛಲವೇ ನಮ್ಮಯ ರೀತಿ. ಕಳ್ಳ ಕಪಟ ಇದರ ಅರಿವೇ ನಮಗೆಲ್ಲ. ಜೀವನ ಮೋಜಿನ ಆಟ ದಿನ ದಿನ ಹೊಸ ಹೊಸ ನೋಟ ನಿನ್ನೆಯ ನೆನಪು ನಾಳೆಯ ಚ್ಯುತಿ ಎರಡು ನಮಗೆ ಬೇಕಿಲ್ಲ. ಅರೆ ಹೊಟ್ಟೆ ಹೊಟ್ಟೆ ಹೋ ಹೊಟ್ಟೆ ಹೊಟ್ಟೆ ಹೋ ಹೊಟ್ಟೆ ಹೊಟ್ಟೆ ಹೋ ಹೊಟ್ಟೆ ಹೊಟ್ಟೆ ಭೂಪರು ನಾವಲ್ಲ. ಜೀವನ ಮೋಜಿನ ಆಟ ದಿನ ದಿನ ಹೊಸ ಹೊಸ ನೋಟ ನಿನ್ನೆಯ ನೆನಪು ನಾಳೆಯ ಚ್ಯುತಿ ಎರಡು ನಮಗೆ ಬೇಕಿಲ್ಲ. ಅರೆ ಹೊಟ್ಟೆ 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 ಹೋ
ಇನ್ನೊಂದ್ಸಲ ಏನಾದ್ರೂ ಈ ಲಾಟ್ರಿ ಟಿಕೆಟ್ ವ್ಯವಹಾರ ನನ್ನ ಹತ್ರ ತಂದ್ಯೋ
ನಿನ್ ತಲೆ ಬೋಳಿಸಿ ಇರೋ ಅರ್ಧ ಇಂಚ ನಾಮನ ತಲೆ ಪೂರ ಬಳಿದು ಬಿಟ್ಟು ತಿರುಪ್ತಿಗೆ ಪಾರ್ಸಲ್ ಮಾಡ್ಬಿಡ್ತೀನೋ ಮಗನೇ. ಅಯ್ಯಯ್ಯೋ ಏನು ಮಾತಾಡ್ತೀರಿ ನೀವು, ನಿಮ್ ತೆಗಿತೀನಿ ದುಡ್ಡು ಎಲ್ಲೂ ಹೋಗಲ್ಲ. ಇದನ್ನೆಲ್ಲ ಸರ್ಕಾರದವ್ರು ತಗೊಂಡು ದೊಡ್ಡ ದೊಡ್ಡ ಯೋಜನೆಗಳ ಖರ್ಚು ಮಾಡ್ತಾರೆ, ಅಷ್ಟು ಗೊತ್ತಾಗಲ್ವೇ ನಿಮಗೆ? ನಾನೇನು ಕುರಿಯಲ್ಲ ಕಣಲ್, ಎಲ್ಲ ಗೊತ್ತು ಅಲ್ವೋ. ಇಷ್ಟು ಸಲ ಇಷ್ಟು ಟಿಕೆಟ್ ತಗೊಂಡಿದ್ದೀನಲ್ಲ, ಒಂದು ಟಿಕೆಟ್ಗೆ ಆದ್ರೆ ಒಂದು 100 ರೂಪಾಯಿ ಬರಬಾರ್ದೇನೋ? ಬರುತ್ತೆ, ಒಂದು 150 ತಗೊಂಡು ಒಟ್ಟಿಗೆ ಚಾನ್ಸ್ ಹೊಡೆಯತ್ತಪ್ಪ. 5,000 ತಗೊಂಡ್ರು ಅಷ್ಟೇ ಬರೋದು. ಅದೃಷ್ಟ ಇದ್ರೆ ಒಂದೇ ಒಂದು ಟಿಕೆಟ್ ಸಾಕೋ ಮಗನೇ. ದೊಡ್ಡದ ಪುನಃ ಮಗನೇ ಇರ್ಲಿಲ್ಲ, ನಮ್ಮಅಪ್ಪ ನೊಂದ್ಕೊಳ್ತಾರ್ರಿ. ಓಹ್, ನಿಮ್ಗೊಂದು ಒಂದು ಅಭ್ಯಾಸ ಆಗ್ಬಿಟ್ಟಿದೇನ? ಅದ್ರಲ್ಲಿ ನಿನ್ ಹೆಂಡತಿ ಮಕ್ಕಳೇ ಇಲ್ವೇನೋ? ನಿನ್ನ ಮನೆ ಕಾಯೋಗ ನನ್ನ ಹೆಂಡತಿ ಮಕ್ಳ ವಿಷಯ ನಿನಗ್ಯಾಕು? ಲೇ, ಒಂದ್ ಎರಡು ಟಿಕೆಟ್ ಕೊಟ್ಬಿಟ್ಟು ಬಿಡು ಗಾಡಿ. ಎರಡು ಟಿಕೆಟ್ ಸದ್ಯ ಅಷ್ಟಾರು ಬೋಣೆ ಆಯ್ತಲ್ಲ ಇವತ್ತು. ಕೊಳ್ದೆ ಇದ್ರೆ ನೀನೆಲ್ಲಿ ಬಿಡ್ತೀಯ? ತಗೋ 5 ರೂಪಾಯಿಗೂ ತಗೊಂಬಿಡಿ. ನೀನೆಲ್ಲೋ ರಣಹದ್ದಿನ ಜಾತಿ ಶರದ ಬಿಡು ಗಾಡಿಯಿಂದ. ಅಯೋಗ್ಯ ರಾಸ್ಕಲ್. ಅಪ್ಪ, ಅಪ್ಪಪ್ಪ, ತಿರುಪತಿ ತಿಮ್ಮಪ್ಪ, ಈ ಸಲನಾದ್ರೂ ಒಂದು ಪ್ರೈಸ್ ಓಡಿಸೋ ನಮ್ಮಪ್ಪ. ನಿನ್ನ ಮಾಮೂಲು ನಿನಗ್ ಬರುತ್ತಪ್ಪ. ಅಲ್ರಿ, ನಾ ನಿಮ್ಮನೆ 7 ಗಂಟೆ ಮೇಲೆ ಕೆಲಸ ಮಾಡಲ್ಲ. ಹಾಗೊಂದ್ ವೇಳೆ ನಾನು ಕೆಲಸ ಮಾಡಿದ್ರೆ ಓಲ್ಡ್ ಟೈಮ್ ಕೊಡಿಸ್ತೀನಿ ಅಂತ ಹೇಳಿದ್ರು ಇಲ್ವೋ? ತಾಳಿ ತಾಳಿ, ಯಾವ ಟೈಮು? ಓಲ್ಡ್ ಟೈಮು. ಅದು ಓಲ್ಡ್ ಟೈಮ್ ಅಲ್ಲ, ಓವರ್ ಟೈಮ್ ಅಂತ ಹೇಳಿ. ಅದನ್ನೇ, ಅದನ್ನ ಕೊಡಿಸ್ತೀನಿ ಅಂತ ಹೇಳಿದ್ರು ಇಲ್ವೋ? ಆಯ್ತು, ಆಗ ಕೊಡಿಸ್ತೀನಿ, ಈಗ ಕೊಡಿಸ್ತೀನಿ ಅಂತ ಹೇಳಿ 3 ತಿಂಗಳಿಂದ ಹೇಳ್ಕೊಂಡು ಬಂದಿದ್ದೀರಲ್ಲ, ಕೊಡ್ಸಿದ್ರೇನ್ರಿ? ಇವತ್ ಏನೇ ಆಗ್ಲಿ, ನಾನ್ 5 ಗಂಟೆಗೆ ಠಾಕು ಟೀಕು ನೀವು ಸೆಟ್ಲ್ ಮಾಡಿಸ್ತಾ ಇದ್ರೆ. ಯಾವ್ದು ಶಟ್ಲು? ಶಟ್ಲು ನಾನ್ ಹೊರಟೋಗ್ತೀನಿ, ಆಮೇಲೆ ನಿಮ್ ಹಣೆ ಬರಹ. ಹತ್ರಕ್ ಬಂತು ಉಪವಾಸ, ಹತ್ರಕ್ ಬಂತು ಮಾ ಗುಂಡಮ್ಮ, ಗುಂಡಮ್ಮ. ನಾನು ನಿನ್ ಹಾಗೆ ನೌಕರ ಇಲ್ಲಿ. ಈ ನಮ್ ಸಾವುಕಾರನಿಗೆ ಲೇಬರ್ ರೂಲ್ಸ್ ರೆಗ್ಯುಲೇಷನ್ಸ್ ಒಂದೂ ಗೊತ್ತಾಗಲ್ಲ. ಕಾಸು ಬಿಚ್ಚಬೇಕು ಅಂದ್ರೆ ಸಾಯ್ತಾನೆ. ಅವನಿಗೆ ಹೆಂಡತಿ ಇಲ್ಲ, ಇರೋನೊಬ್ ಮಗ. 24 ಗಂಟೆನೋ ಕುಡಿಯೋದು, ಕುದುರೆ ಬಾಲ ಹಿಡ್ಕೊಂಡು ಜೂಜಾಡೋದು, ಇದರಲ್ಲೇ ಮುಗಿದೋಯ್ತು. ಇವನ್ ಹೇಗ್ ದುಡ್ಡು ಇಡ್ತಾನೋ ನಾನು ನೋಡ್ತೀನಿ. ತಗೋ, ನಿನ್ನ ಓಲ್ಡ್ ಟೈಮ್ ಎಲ್ಲ ಬಿಡಬೇಡ, ಎಲ್ಲ ಒಂದ್ ಕಡೆ ಗುರ್ತ ಹಾಕಿರು. ನಾನೇ ಶಟ್ಲ್ ಮಾಡಿಸ್ತೀನಿ, ಒಂದು ಪೈಸಾನು ಬಿಡಬೇಡ. ಒಂದ್ ಪೈಸಾನು ಕೊಡೋದಿಲ್ಲ. ಯಾಕೆ ಕೊಡಲ್ಲ? ನಾನೇ ನಿಮ್ ಮಗನ ಹುಟ್ಟಿಲ್ಲ. ಅದಕ್ಕೇನು ಅವತ್ತು 30,000 ರೂಪಾಯಿ ಕೊಟ್ಟು ಇನ್ನೊಂದ್ಸಲ ಕೇಳ್ಬೇಡ ಅಂತ ಹೇಳಿಲ್ಲ? ನೀನ್ ಒಪ್ಕೊಂಡು ಹೋಗ್ಲಿಲ್ಲ? ಹೋಗ್ಬಿಡೋದು, ಸಿಕ್ಕದಾಗ ಕುಡಿದ್ ಬಿಡೋದು, ಜೂಜಾಡೋದು, ಇಲ್ಲಿ ಬಂದು ಕಿರ್ಚಾಡೋದು. ಅದೇನೋ ಹೇಳ್ತಾರೆ ನೋಡು, ಅಪ್ಪನ ಸಂಪಾದನೆ ಮಗನಿಗೆ ಏನೋ ಸಮಾನ ಅಂತ. ಅದೆಲ್ಲ ನನ್ನ ಪರ್ಸನಲ್ ಮ್ಯಾಟರ್, ನಿಮಗ್ ಸಂಬಂಧ ಇಲ್ಲ. ನನಗೂ 20 ವರ್ಷ ಆಗಿದೆ. ಈಗ ನಾ ಕೇಳೋಷ್ಟು ಹಣ ಕೊಡ್ತಿರೋ ಇಲ್ಲೇ ಹೋದ್ರೆ ತಗೊಳ್ಳೋ ಕಡೆ ತಗೋತೀನಿ. ಐ ಸಿ. ಏನ್ 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 ಬಹಳ ಹೆದರ್ಸ್ತಾ ಇದೆಯಲ್ಲ. ಹೆದರ್ಸೋದೇನು? ಕೋರ್ಟ್ ಹಾಕ್ತೀನಿ, ತಗೊಳ್ಳೋ ಹೆಸರು ತಗೊಳ್ತೀನಿ. ಕೋರ್ಟ್ಗೆ ಹಾಕ್ತೀಯಾ? ಕೋರ್ಟ್ಗೆ ಹೋಗೋದಕ್ಕೆ ನಿಮ್ ತಾತ್ನಾಸ್ತಿ ಏನು ಇರ್ಲಿಲ್ಲ ಇಲ್ಲಿ. ಇದೆಲ್ಲ ನನ್ನ ಸ್ವಯಾರ್ಜಿತ. ಪಿತ್ರಾರ್ಜಿತ ಅಂತ ಅಪ್ರೂವ್ ಮಾಡಕ್ಕೆ ನನ್ನ ಸರಿಯಾದ ಪ್ರೂಫ್ ಇದೆ. ಪ್ರೂಫ್ ಏನಿತ್ತು ಪಿತ್ರಾರ್ಜಿತ? ಒಂದ್ ಹಂಡೆ, ಒಂದ್ ಚಂಬು. ಇದೆಲ್ಲ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಕಷ್ಟ ಪಡ್ಲಿಲ್ಲ, ಬೆವರು ಸುತ್ತಿಲ್ಲ, ಬರೀ ಮೋಸ ಮಾಡಿ ದುಡ್ಡಿರೋದು. ಮೋಸ ಆ ವಿಚಾರ ಎಲ್ಲ ನಿನಗ್ ಬೇಡ. ಏನೇ ಆಗ್ಲಿ, ನಾನ್ ನಿನಗೊಂದು ಪೈಸಾನು ಕೊಡೋದಿಲ್ಲ. ಸಾಯುವಾಗ ಹೊತ್ಕೊಂಡು ಹೋಗ್ತೀರೇನು? ಹೊತ್ಕೊಂಡು ಹೋಗ್ತೀನೋ, ಬಡಬಗ್ರಿಗೆ ದಾನ ಮಾಡ್ತೀನೋ. ದಾನ ಧರ್ಮ ಎಂತ ಪವಿತ್ರವಾದ ಮಾತು ನಿಮ್ಮಂತವ್ರ ಬಾಯಲ್ಲಿ. ಹೋಗ್ಲಿ, ಇನ್ನೊಂದು ಸಲ 50,000 ರೂಪಾಯಿ ಕೊಟ್ಬಿಡಿ, ನಿಮ್ ತಂಟೆಗೆ ಬರೋಲ್ಲ. 50,000 ಅಲ್ಲ, 50 ಪೈಸಾನು ಕೊಡೋದಿಲ್ಲ. ಇಷ್ಟು ಬಿದ್ರೆ ಮರ್ಯಾದೆಯಾಗಿ ಮನೆಯಲ್ಲಿ ಹಾಕಿ ತಿನ್ಕೊಂಡು ಬಿದ್ದಿರು. ಇಲ್ದೆ ಹೋಯ್ತು ಅಂದ್ರೆ ನನ್ನ ಆಸ್ತಿಲಿ ನಿನಗೆ ಸ್ವಲ್ಪನೂ ಅಧಿಕಾರ ಇಲ್ಲ ಅಂತ ಹೇಳಿ ಬಿಲ್ ಬರುತ್ತೀನಿ. ಬಿಲ್ ಬರ್ಸಕ್ ನಿಮ್ಗೆ ಅಧಿಕಾರನೇ ಇಲ್ಲ, ಎಲ್ಲ ನಮ್ ಪಿತ್ರಾರ್ಜಿತ. ಪಿತ್ರಾರ್ಜಿತಾನೋ ಸ್ವಯಾರ್ಜಿತಾನೋ ನೋಡೋಣ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಯಾಕಿರೋದು? ಹೋಗೋ ಕೋರ್ಟ್ಗೆ ಹೋಗಿ ತಗೋ, ಹೋಗೋ. ಒಂದ್ ಪೈಸಾನು ಕೊಡೋದಿಲ್ಲ. ತಗೊಳ್ತೀನಿ, ತಗೊಂಡ್ರೆ ಬಿಡ್ತೀನ. ಹತ್ರಕ್ ಬಂತು ಪರವಾಗಿಲ್ಲ, ಅಪ್ಪ ಬೆರಳು ನುಂಗ್ದಾದ್ರೆ ಮಗ ಹಸ್ತಾನೇ ನುಂಗೋ ಆಗಿದ್ದಾನೆ. ಅಂತೂ ಪ್ರಹ್ಲಾದ್ ಚರಿತ್ರೆ ಮೊದಲನೇ ಅಂಕ ಶುರುವಾಯ್ತು. ಅಕ್ಕ, ನಮ್ ಜಮೀನಾದ್ರೂ ಮಾಡಿ ಆ ಸಾವುಕಾರನ ಸಾಲ ತೀರಿಸ್ಬಿಟ್ರೆ ಅವನ್ ಋಣ ತೀರ್ಬಿಡುತ್ತೆ. ಇರೋ 4 ಎಕರೆ ಜಮೀನು ಮಾರ್ಬಿಟ್ರೆ ನಾಳೆ ನಮ್ ಗತಿ ಏನಮ್ಮ? ನೋಡು, ನಿನ್ BA ಮುಗಿಸಿ ನಿನ್ಗೊಂದ್ ಕೆಲಸ ಸಿಕ್ಕದ್ಮೇಲೆ
ಹೇಗಾದ್ರೂ ಮಾಡಿ ಅವನ ಋಣ ಖಂಡಿತ ತೀರಿಸ್ಬಿಡೋಣಮ್ಮ. ಅವನ ಋಣ ನಮಗೆ ಬೇಕಾಗಿಲ್ಲ. ದುಷ್ಟರ ಸಹವಾಸದಿಂದ ದೂರ ಇರೋದು ಒಳ್ಳೆಯದು. ಸರಿ ಅಕ್ಕ, ನಾನು ಬರ್ತೀನಿ. ಹೋಗ್ಬಿಟ್ಟು you
ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತಾ ಇತ್ತು. ಯಾಕಮ್ಮ, ಏನಾಯ್ತು? ಅಲ್ಲಕ್ಕ, ಈ ಕಾಲದಲ್ಲಿ ದೌಡಿಸಿಕೆ ಎಷ್ಟು ಧೈರ್ಯ ನನ್ನ ಕಿಡ್ನಾಪ್ ಮಾಡೋದಕ್ಕೆ? ಅಯ್ಯಯ್ಯೋ, ಪೊಲೀಸ್ ಕಂಪ್ಲೇಂಟ್ ಮಾಡ್ತೀಯಮ್ಮ. ಈ ವಿಚಾರಕ್ಕೆಲ್ಲ ಪೊಲೀಸಿನವರ ಹತ್ರ ಹೋಗೋದು ಸರಿಯಿಲ್ಲ ಅಕ್ಕ. ಇದೆಲ್ಲ ಆ ಸಾಹುಕಾರನೇ ಮಾಡ್ತಾ ಇರಬೇಕು. ಮಾಡ್ಲಿ ಮಾಡ್ಲಿ, ಒಂದಲ್ಲ ಒಂದ್ ದಿವಸ ದೇವರವನಿಗೆ ಖಂಡಿತ ಬುದ್ಧಿ ಕಲಿಸ್ತಾನೆ. ನೋಡಿ, ನಿಮ್ಮ ಉಪಕಾರನ ನಾವ್ ಯಾವತ್ತೂ ಮರೆಯೋದಿಲ್ಲ. ದೇವ್ರು ನಿಮ್ಮನ್ನ ಚೆನ್ನಾಗಿದ್ದಿರ್ಲಿ. ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬರ್ತೀರಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಅಮ್ಮ, ನಾ ಇನ್ ಬರ್ತೀನಿ. ಬರೋದಿರ್ಲಿ, ಕಾಫಿ ಕುಡ್ಕೊಂಡು ಹೋಗಿ, ಕೂತ್ಕೊಳ್ಳಿ. ನಾವು ಈ ಕಾಫಿ ಎಲ್ಲ ಕುಡಿಯೋದಿಲ್ಲ, ನಾವು ಕುಡಿಯೋ ಕಾಫಿನೇ ಬೇರೆ. ಪರವಾಗಿಲ್ಲ, ಕೂತ್ಕೊಳ್ಳಿ, ಕತ್ತಿನಿ. ಹಿಂದಿನ ಕಾಲದ ಹಿರಿಯರು ಮದುವೆಯೋ ಮನೆ ಹಾಳು ಅಂದರು ಈಗಿನ ಕಾಲದ. ಬರೀ ಓದೋದೇ ಆಗೋಯ್ತು. ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡದೆ ಮನೆಯಲ್ಲಿ ಇಟ್ಕೊಂಡಿದ್ರೆ ಜನ ಏನಂತಾರೆ? ನಿಮ್ ಮಗಳು ನೋಡಿದ್ರೆ ಲಂಗು ಲಗಾಮಿಲ್ಲದೆ ತಿರುಗ್ತಾರೆ. ಕೂತ್ಕೊಳ್ಳೆ, ಕೂತ್ಕೊಳ್ಳೆ. ಕೂತ್ಕೊಂತೀನಿ. ಎಷ್ಟು ಕೋಪಾನೆ ನಿನಗೆ ಅಲ್ವೇ? ಕಾಲ ಸ್ಥಿತಿ ಬದಲಾಯಿಸಿದೆ, ನೀನ್ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕಣೆ. ಮೊದ್ಲು ಮದುವೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಲ್ವೇ ಲಕ್ಷ್ಮಿ? ಮದುವೆ ಮಾಡೋದು ಅಂದ್ರೆ ಬಿಟ್ಟಿ ಬಿದ್ದೋದಂತ ತಗೊಂಡೇನೆ? ಕನಿಷ್ಠ ಪಕ್ಷ ಒಂದ್ 10,000 ರೂಪಾಯಿ ಆದ್ರೂ ಬೇಡವೇನೆ? ಏ, 10,000 ರೂಪಾಯಿ ಯಾವ ಮೂಲೆಗ್ರಿ? ವರದಕ್ಷಿಣೆನೆ 10,000 ರೂಪಾಯಿ ಕೇಳ್ತಾ ಇದಾರೆ. ವರೋಪಚಾರ ಅದು ಇದು, ಮದುವೆ ಖರ್ಚು, ಇನ್ನು 10,000 ರೂಪಾಯಿ ಬೇಕು ಅಲ್ವೇ? 20,000 ರೂಪಾಯಿ ನಾ ಎಲ್ಲಿಂದ ತರಲಿ ಲಕ್ಷ್ಮಿ? ಸಾಲ ಮಾಡಿ. ನನ್ನ ಹತ್ರ ಆಸ್ತಿ ಪಾಸ್ತಿ ಏನಾದ್ರೂ ಇದೆಯೇನೆ? ನಮ್ ಸಹಕಾರನ್ ಕೇಳಿ ಮೊದ್ಲು ಕೊಡ್ತಾರೆ. ನಾನು ಅವ್ರ ಹತ್ರ ಮಾತ್ರ ಕೇಳಕ್ ಹೋಗೋಲ್ಲ. ಅವ್ರು ಗೋಲ್ಡ್ ಸ್ಮಗ್ಲರು ಕೊನೆ, ಅವನ ಮೇಲೆ ಸಿಐಡಿಗಳು ಹೊಂಚ್ಕಾಯ್ತಾ ಇದ್ದಾರೆ. ನಾನು ಹೋಗಿ ಅವನ್ ಸಾಲ ಕೇಳೋದು, ಅವನು ಹೇಳಿದ ಹಲಕ ಕೆಲಸ ನಾ ಮಾಡ್ಬೇಕು. ಸಾಲಾನೂ ಮಾಡ್ಬೇಡಿ, ಮಗಳ ಮದ್ವೆನು ಮಾಡ್ಬೇಡಿ, ಹೀಗೆ ಕೂತಿರಿ. ಈಗಾಗ್ಲೇ ಅವ್ರಿಗೆ 20 ವರ್ಷ, ನಾಳೆ ಏನಾದ್ರು ದಾರಿ ತಪ್ಪಿ ಅಲ್ವೇ? ಅವಳು ಏನೇ ಅಂತ ತಪ್ಪು ಕೆಲಸ ಮಾಡೋದು? ಅಯ್ಯೋ ಪಾಪ, ನಿಮ್ಗೇನು ಗೊತ್ತೇ ಇಲ್ಲ. ನಿಮ್ ತಂಗಿ ಮಗನ ಜೊತೆ ಸಿನಿಮಾಗೆ ಹೋಗೋದು, ಪಿಕ್ನಿಕ್ ಹೋಗೋದು, ರಾತ್ರಿ ಹಗಲು ರೇಡಿಯೋ ಮುಂದೆ ಹರಟೆ ಹೊಡೆದು ಇಷ್ಟೇ. ಅದ್ರಲ್ಲಿ ಏನೇ ತಪ್ಪು? ಅವರಿಬ್ರು ಒಂದೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದಾರೆ, ಮೇಲಾಗಿ ಒಂದೇ ಕಾಲೇಜು. ಇಷ್ಟಪಟ್ಟ ಇಬ್ರು ಮದ್ವೆ ಆಗ್ಲಿ. ಮದ್ವೆ ಆಗೋದಕ್ಕೆ ನಿಮ್ ತಂಗಿ ಮಾರಾಯ್ತಿ, ವರದಕ್ಷಿಣೆ ವರೋಪಚಾರ ಇಲ್ಲದೆ ಹೋಗ್ಬೇಕಲ್ಲ. ನೋಡಿ, ನಾನ್ ಹೇಳ್ತಾ ಇದ್ದೀನಿ, ಜಾಗ್ರತೆಯಾಗಿ ಮದ್ವೆ ಮಾಡಿ, ಆಮೇಲೆ ನಾನ್ ಜವಾಬ್ದಾರಲ್ಲ. ನೋಡಿದ್ರೆ ವಕೀಲ್ ಸಾಹೇಬ್ರೆ ಹೇಗಿದೆ ಕಾಲ? ಮಗನೇ ತಂದೆಗೆ ಲಾಯರ್ ನೋಟಿಸ್ ಕಳ್ಸೋ ಕಾಲ. ಇದೆಲ್ಲ ದುಡ್ಡಿನ ಪ್ರಭಾವ ಸಾವುಕಾರ್ರಿ, ದುಡ್ಡಿನ ಪ್ರಭಾವ. ಅದಿರ್ಲಿ, ಅದೇನೋ ಪಿತ್ರಾರ್ಜಿತ ಅಂತ ಕಾಣಿಸಿದ್ದಾನಲ್ಲ ನೋಟಿಸ್ ನಲ್ಲಿ, ಹಾಗಾದ್ರೆ ನಿಮ್ಗೇನ್ ಪಿತ್ರಾರ್ಜಿತ ಇರ್ಲಿಲ್ವೇ? ಏನಿತ್ತು ವಕೀಲ್ ಸಾಹೇಬ್ರೆ? ಅಲ್ಲ, ಏನಿತ್ತು ಅಂತ ತಿಳ್ಕೊಂಡಿದ್ರಿ. ನಮ್ಮಪ್ಪ ಜೀಮಾರಳ್ಳಿಯಿಂದ ಇಲ್ಲಿಗೆ ಬಂದಾಗ ಒಂದ್ ಹಂಡೆ ಒಂದ್ ಚಂಬು ತಂದಿದ್ದ. ಸಂತೆಪೇಟೆಯಲ್ಲಿ ಮೂಟೆ ಹೊತ್ತು ಕೂಲಿ ಮಾಡಿಕೊಂಡು ಒಂದ್ 2-3 ರೂಪಾಯಿ ಸಂಪಾದಿಸ್ತಿದ್ದ. ಅದೇ ಹೆಚ್ಚು ಅಂದ್ರೆ ನಾನು ಬುದ್ಧಿ ಓಡಿಸಿ ಇಷ್ಟು ಸಂಪಾದನೆ ಮಾಡಿದ್ದೀನಿ. ಪಿತ್ರಾರ್ಜಿತಕ್ಕೇನೋ ದಾಖಲೆ ಇದೆ ಅಂತಾನಲ್ಲ ಹಳ್ಳರು. ಒಳ್ಳೆ ವಕೀಲ್ ಸಾಹೇಬ್ ನೀವು. ಅಲ್ಲ ಅಲ್ಲ, ಕೋಪ ಮಾಡ್ಕೋಬೇಡ್ರಿ. ನಿಮ್ಮಂತ ಲಾಯರ್ಗೆ ಇಂಥ ಅವಕಾಶ ಸಿಕ್ತು ಅಂದ್ರೆ ಸಾಕು, ಉರಿಯೋ ಬೆಂಕಿಗೆ ತುಪ್ಪ ಹಾಕಿ ಇನ್ನಿಷ್ಟು ಹೆಚ್ಚು ಮಾಡಿಬಿಟ್ಟು ಸಲೀಸಾಗಿ ಒಂದು 10-12 ವರ್ಷ ಜೀವನ ಸಾಗಿಸ್ತೀನಿ. ಹೋಗ್ಲಿ ಬಿಡ್ರಪ್ಪ, ನಿಮ್ ಮಗನ್ ಕರೆಸಿ ರಾಜಿ ಮಾಡ್ಕೊಡಿ. ಕೋರ್ಟು ವ್ಯವಹಾರ ಕಚೇರಿ ತಾಪತ್ರವಾದ್ರೂ ತಪ್ಪತ್ತಲ್ರಿ. ಏನ್ ಉಪಯೋಗ ವಕೀಲ್ ಸಾಹೇಬ್ರೆ? ಅಲ್ಲ, ರಾಜಿ ಮಾಡ್ಕೊಂಡು ಹಣ ಅದು ಕೊಟ್ರೆ ಹೆಚ್ಚು ಕುಡಿತಾನೆ, ಇಲ್ಲದೆ ಹೋಯ್ತು ಅಂದ್ರೆ ಜೂಜಾಡ್ತಾನೆ ಅಷ್ಟೇ. ಹಾಗಾದ್ರೆ ಏನಂತ ಜವಾಬ್ ಕೊಡ್ಲಪ್ಪ ಲಾಯರ್ಗೆ? ಅಲ್ಲ, ಪಿತ್ರಾರ್ಜಿತ ಏನು ಇರ್ಲಿಲ್ಲ ಅಂತ ಬರ್ದ್ ಹಾಕ್ಬಿಡ್ಲೆ ರಾಜ್ಗೆ. ಪಿತ್ರಾರ್ಜಿತ
ಈಗ ನೋಡ್ರಿ ನೆನಪಿಗೆ ಬಂತು. ಆ ನಮ್ಮ ಜೀಮಾರಳ್ಳಿ ಒಳಗೆ ನಮ್ಮ ಅಪ್ಪನ ಹೆಸರಿಗೆ 2 ಎಕರೆ ಜಮೀನಿತ್ತು. ಅಷ್ಟೇ ಸಾಕಲ್ಲ ಪಿತ್ರಾರ್ಜಿತ ಇತ್ತು ಅಂತ ಪ್ರೂಫ್ ಮಾಡ್ಲಿಕ್ಕೆ. ಐ ಸಿ. ಹಾ ಸರಿ ಲಾಯರೆ, ನೋಡ್ರಿ ಅಂತೂ ನಿಮ್ಮ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ನೋಡ್ರಿ. ಹಾ ಸರಿಯಾದ ನೋಡಿ ಜವಾಬ್ ಕಳಿಸ್ಕೊಡ್ರಿ, ಇಷ್ಟರ ಮೇಲೆ ಕೋರ್ಟ್ಗೆ ಹೋದ್ರೆ ನೋಡ್ಕೊಳ್ಳೋಣ. ಸರಿ ನಿಮ್ಮ ಇಷ್ಟ, ನಾನಿನ್ ಬರ್ತೀನಿ. ಅಲ್ಲ ಈ ತಿಂಗಳು ನಮ್ಮ ಫೀಸ್ ಬಾಬತ್ತು. ಬರ್ಬೇಕಾದ್ರೆ ಸಾವುಕಾರ್ರೆ ಐಸಿ ಹತ್ರಕ್ ಬಂತು. ಐಸಿ ಸೀನು ಇಲ್ಲ, ಬಂಗಾಳ ಕೊಲ್ಲಿನೂ ಇಲ್ಲ, ಅರಬ್ಬಿ ಸಮುದ್ರವೂ ಇಲ್ಲ. ಎಲೆಕ್ಷನ್ ನಲ್ಲಿ ನಿಮ್ ಪಾರ್ಟಿಯವರೆಲ್ಲ ಕಾಲ್ ಎತ್ಕೊಂಡ್ರು. ಎಲ್ಲಾರು ಹೋಗ್ಬಿಟ್ರ? ನಮ್ ಗುರುಶಾಂತಪ್ಪನು ಹೋಗ್ಬಿಟ್ಟ. ಹೋಗೋದೇನು ಬಂತು? ಗುರುಶಾಂತಪ್ಪ ಶಾಂತವಾಗಿ ಡಿಪಾಸಿಟ್ ನ ತಿರುಪತಿ ತಿಮ್ಮಪ್ಪನ ಬಾದ ಕಳಿಸೇ ಬಿಟ್ಟ. 50,000 ರೂಪಾಯಿ ಕೊಟ್ಟನಲ್ಲೋ. ಎಳ್ಳು ನೀರು ಬಿಟ್ಬಿಡಿ. ಓಹೋ, ಓಟ್ದಾರೆಲ್ಲ ದುಡ್ಡು ತಿಂದ್ಬಿಟ್ಟು ಬೇರೆಯವ್ರಿಗೆ ಓಟ್ ಕೊಟ್ಬಿಟ್ಟಿದ್ದಾರೆ ಇಷ್ಟೇನೆ. ಪಾಪಿ ಇದ್ರಲ್ಲಿ ಏನೋ ಮೋಸ ನಡೆದಿದೆ, ಮೋಸ ನಡೆದಿದೆ. ಮೋಸ ಏನಿದೆ ಬಿಡಿ ಸಾವುಕಾರ್ರೆ, ನೋಡಿ ಎಂತೆಂತ ಘಟಾನುಘಟಿಗಳು ಫಟಾಫಟ್ ಫಟಾಫಟ್. ಎಲ್ಲರೂ ಹೋಗ್ಬಿಟ್ರ? ಅಷ್ಟೇ. ಓ, 2/3 ಮೆಜಾರಿಟಿನೂ ಅವ್ರಿಗೆ ಬಂತು ಅನ್ನಪ್ಪ. ಹೌದು ಮತ್ತೆ ತಕ್ಕಳಪ್ಪ, ಇನ್ನೇನು ಅವ್ರು ಆಡಿದ್ದೆ ಆಟ ಮಾಡಿದ್ದೆ ಮಾಟ. ಹೋಗ್ಲಿ ಬಿಡಿ, ಹಳೆ ತಲೆಗಳು ಹೇಳ ಹೆಸರಿಲ್ದಾಗ ಉದ್ರು ಹೋದ್ವು. ಸಾವುಕಾರ್ರೆ ಹುಡುಗರ ಅಧಿಕಾರಕ್ಕೆ ಬರ್ಲಿ. ನೋಡು ಯಾರ ಅಧಿಕಾರಕ್ಕೆ ಬಂದ್ರು ಅಷ್ಟೇನೆ, ತಮಗ್ ಬೇಕಾಗೋ ಹಾಗೆ 20 ಪೀಳಿಗೆಗಾಗುವಷ್ಟು ಪಟ್ಟಾಗಿ ಮಾಡಿಟ್ಕೊಂಡ್ ಬಿಡ್ತಾರೆ. ಹಳೆ ತಲೆಗಳು ಮಾಡ್ಕೊಳ್ಳದೆ ಬಿಟ್ಟಿರೋದು ಏನಿದೆ ಅಲ್ಲಿ ಸಾವುಕಾರ್ರೆ? 20 ತಲೆಗಳೇನು, 200 ತಲೆಗಳು ತಿಂದ್ರು ಕರಗಬಾರ್ದು. ಹಾಗ ಸಾಲ್ ಸಾಲ್ ಮನೆಗಳೇ ಕಟ್ಸ್ಕೊಂಡಿಲ್ವೇನು? ಸಾವುಕಾರ್ರೆ ಆಫೀಸರ್ ಬಂದಿದ್ದಾರೆ. ಆಫೀಸರ್ ಬಂದಿದ್ದಾನೆ, ಹತ್ರಕ್ ಬಂತು. ಅವನು ಯಾಕೆ ಬಂದ? ಐ ಸಿ ಏನೋ ಲಂಚ ಗಿಂಚದ ಬಾಬತ್ ಇರಬೇಕು. ನಮಸ್ಕಾರ ಸರ್. ನಮಸ್ಕಾರ. ಅವತ್ ನಾನು ಏನು ಅಂದೆ ಅಂತ ಕೋಪ ಮಾಡ್ಕೊಂಡು ಹೊರಟೆ ಹೋಗ್ಬಿಟ್ರಿ. ನಮ್ಮನ್ ಕಂಡ್ರೆ ಆಗದೆ ಇರೋರು ಏನಾದ್ರೂ ಮೂಗರ್ಜಿ ಏನಾದ್ರೂ ಬರ್ಸಿದಾರೋ ಹೇಗೆ? ನಿಂತೆ ಇದ್ರಲ್ಲ, ದಯಮಾಡಿಸಿ ಒಳಗೆ ಬನ್ನಿ. ನನಗಷ್ಟು ಮರ್ಯಾದೆ ಅವಶ್ಯಕಿಲ್ಲ ಸಾವುಕಾರ್ರೆ, ನಾನು ಸರ್ಕಾರಿ ಕೆಲಸದಿಂದ ಬಂದಿಲ್ಲ. ಈಗ ನಿಮ್ಮನ್ನ ಒಂದು ಚಿಕ್ಕ ಉಪಕಾರ ಕೇಳಕ್ ಬಂದಿದ್ದೀನಿ, ಅದ್ ನೀವು ಮಾಡ್ಕೊಡ್ಬೇಕು. ಅಯ್ಯೋ ಅಯ್ಯೋ, ನಮ್ಮಿಂದ ಏನ್ ಸ್ವಾಮಿ ಅಂಥ ಉಪಕಾರ? ನಿಂತ ಇದ್ದೀರಲ್ಲ, ದಯಮಾಡಿಸಿ ದಯಮಾಡಿಸಿ ಒಳಗೆ ದಯಮಾಡಿಸಿ. ನೀವು ಬಂದಿದ್ದು ಬಹಳ ಸಂತೋಷ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸಮಾಚಾರ ಹೇಳಿ. ಅಂದಹಾಗೆ ನನ್ನ ಮಗಳ ಮದುವೆ ಬರೋ ಮಾಘ ಮಾಸದಲ್ಲಿ ಮಾಡಿಬಿಡ್ಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಬಹಳ ಸಂತೋಷ. ಹುಡುಗ ಯಾರು, ಏನ್ ಓದಿದಾನೆ? ಹುಡುಗ ನನ್ನ ತಂಗಿ ಮಗನೇ, BSc ಓದ್ತಾ ಇದ್ದಾನೆ. ನನ್ನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ, 20,000 ರೂಪಾಯಿ ಸಾಲ ಬೇಕಾಗಿತ್ತು. ನನ್ನ ಹತ್ರ ಆಸ್ತಿ ಪಾಸ್ತಿ ಏನು ಇಲ್ಲ ಆಧಾರ ಮಾಡೋದಕ್ಕೆ. ನಂಬಿಕೆ ಮೇಲೆ ನೀವು ಕೊಡ್ಬೇಕು, ನಾ ಖಂಡಿತ ವಾಪಸ್ ಕೊಡ್ತೀನಿ. ವಾಪಸ್ ಕೊಡೋ ಸುದ್ದಿ ಯಾಕೆ ಗುರುಗಳೇ? ಸಂತೋಷವಾಗಿ ಕೊಡ್ತೀನಿ. ನಿಮ್ಮ ಮಗಳ ಮದುವೆ ಪ್ರೆಸೆಂಟೇಷನ್ ಅಂತ ತಿಳ್ಕೊಳ್ಳಿ. ನಿಮ್ಮಂಥವ್ರ ಸ್ನೇಹ ಇದ್ರೆ ಸಾಕು. ಹಾಗಾದ್ರೆ ಬೇಡಿ ಸಾವುಕಾರ್ರೆ, ಸಾಲ ಅಂತ ಕೊಟ್ರೇ ನಾ ತಗೊಳ್ಳೋದು. ಬೇಕಾದ್ರೆ ಸರಿ ನಿಮ್ಮಿಷ್ಟ, ಸಾಲ ಅಂತಾನೆ ತಿಳ್ಕೊಳ್ಳಿ ಸ್ವಾಮಿ. ಆದ್ರೆ ಕಾಗದ ಪತ್ರ ಮಾತ್ರ ಬೇಡ. ಮಗಳ ಮದುವೆ 20,000 ರೂಪಾಯಿ ಸಾಲ. ಸಾಕಾರ್ರೆ ನಿಮ್ಮ ಉಪಕಾರನ ನಾನು ಹೇಗೆ ಮರೀಲಿ ಹೇಳಿ. ಏನೋ ಜೀವನದಲ್ಲಿ ತಮಗೂ ಉಪಕಾರ ಮಾಡುವಂಥ ಯೋಗ ಸಿಕ್ತಲ್ಲ, ಬಹಳ ದೊಡ್ಡ ಮಾತು. ನಾ ಬರ್ತೀನಿ. ನಮಸ್ಕಾರ. ಅಂತೂ ಸಿಂಹ ಬಲೆಗೆ ಬಿತ್ತು. ಪಾಪ ಅವನ್ ತಾನೇ ಏನ್ ಮಾಡೋಕ್ಕಾಗತ್ತೆ, ಅಂದಾಜಿಲ್ದೆ 6 ಮಕ್ಕಳು ತಂದೆ ಆಗ್ಬಿಟ್ಟ. ರಾಜ
ರಂಗೂನ್ ರೌಡಿ ಕಲ್ಕತ್ತಾ ರಸಲ್ಲೂ ಬಂದಿದೆ ಕಣ, ಬಾಂಬೆ ರಸಲ್ಲೂ ಬರುತ್ತೆ, ಬೆಂಗಳೂರು ರಸಲ್ಲೂ ಬರುತ್ತೆ, ನಂದೇ ನಂಬರ್ ಮೂರು. ಸ್ಟಾರ್ ಏವನ್ ಫೇವರೇಟ್ ಅಪ್ಪ, ನಂಬರ್ ನಾಲ್ಕು. ಚಾಲೆಂಜರ್ ಪ್ರಿನ್ಸ್ ಕಾರ್ಟನ್ ಫಾರ್ ಎನಿ ಬ್ಲಡಿ ಜಾಕ್ಪಾಟ್. ಜಾಕ್ಪಾಟ್ ದೇನ ಕಳ್ದಾಯ್ತು, ಈಗ ಟ್ರಿಪಲ್ ಇವೆಂಟ್ ಲೆಕ್ಕ ಹಾಕಿ ಅಪ್ಪ. ಕಲ್ಪನೆ ಅಚ್ಚಾ ದೋಸ್ತ್ ನಮ್ ಚಲೇಂಗೆ ಅದಕ್ಕೆ ಗೋಲ್ಡ್ ಫ್ರೆಂಡ್ ನಿಮ್ಗೆ ಯಾವತ್ತೇ ಹೇಳಿಲ್ವೇನ್ರಿ ಈ ಕೆಟ್ಟ ಚಟ ಬೇಡ ಅಂತ? ಒಂದು ಬ್ರಾಹ್ಮಣನ್ ಕುಂತ ಪಾಪ ಬರ್ತೆ, ಅದನ್ನ ಜಾಕ್ಪಾಟ್ ಚೀಟಿ ಬರ್ಲಿ. ದುಡ್ಡು ಜಾಸ್ತಿ ಇದ್ರೆ ಬಡಬಗ್ರಿಗೆ ಕೊಡಿ. ನಾನೇ ನಿನ್ನವನಾಗಿರುವಾಗ ಬರೀ ಬಾಯಿನಲ್ಲೇ ಮಾತಾಡಿದ್ರೆ ಏನ್ರಿ ಪ್ರಯೋಜನ? ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ನೀನಿಷ್ಟ? ನಾನ್ ಹೇಳ್ದ ಹಾಕಿ ಕೇಳ್ಬೇಕು. ಹಾಗಾದ್ರೆ ಏನಪ್ಪ ನಿನ್ ಕಂಡೀಷನ್? ಈ ಕುದುರೆ ಜೂಜು ಇಸ್ಪೆ ಟಾಟ ಬಿಟ್ಟು ಕುಡಿಯೋದು ನಿಲ್ಸ್ಬೇಕು. ನೀನ್ ನನ್ ಜೊತೆಲಿದ್ರೆ ಜೂಜಾಡೋದು ನಿಲ್ಲಿಸ್ತೀನಿ, ಕುಡಿಯೋದು ನಿಲ್ಲಿಸ್ತೀನಿ. ಆದ್ರೆ ಒಂದ್ ಕಂಡೀಷನ್, ಕುಡಿಯೋದು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದೆ. ಅದಿರ್ಲಿ, ಫಸ್ಟ್ ಶೋ ಪಿಕ್ಚರ್ ಹೋಗೋಣ, ಪಿಕ್ಚರ್ ಮುಗ್ದು ನಾನು ನಿಮ್ಮನೆ ಡ್ರಾಪ್ ಮಾಡ್ತೀನಿ. ಅದು ಮಾತ್ರ ಸಾಧ್ಯವಿಲ್ಲಪ್ಪ, ನಮ್ಮ ಅಕ್ಕನ ಹೇಳ್ದೆ ಕೇಳ್ದೆ ನಾನು ಎಲ್ಲೂ ಹೋಗಲ್ಲ. ಸರಿ, ಅಷ್ಟೇ ನನ್ನ ಮೇಲೆ ಪ್ರೀತಿ ಇರೋದು? ಬರೀ ಬಾಯಿ ಮಾತು. ಇಲ್ಲ ರೀ, ನೀವು ಕರೆಕ್ಟ್ ತಕ್ಷಣ ಸಿನಿಮಾಗೆ ಬಂದ್ಬಿಡ್ತಾರೆ, ದೊಡ್ಡವ್ರು ಇದ್ದಾರೆ, ಅವ್ರನ್ನೊಂದು ಮಾತು ಕೇಳೋದು ಬೇಡ. ಸರಿ ನಡಿ, ನಾನು ನಿಮ್ಮ ಅಕ್ಕನ ಕೇಳ್ತೀನಿ, ಅವ್ರು ಹೇಳಿದ್ರೆ ಬರ್ತೀಯಾ? ಓ ಬೈ ಆಲ್ ಮೀನ್ಸ್. ನಡಿ, ಟೈಮ್ ಆಯ್ತು. ರವಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ಎಲ್ಲ ನಿಮ್ಮ ಆಶೀರ್ವಾದ. ಕೇಳ್ರಿ, ನೀನೇ ಕೇಳು. ನೀವೇ ಕೇಳ್ರಿ. ಅಯ್ಯೋ ನಾಚಿಕೆ ಆಗುತ್ತೆ, ನೀನೇ ಕೇಳು. ಸೀರೆ ತಂದು ಕೊಡ್ತೀನಿ, ಉಟ್ಕೊಳ್ಳಿ. ಕೇಳ್ರಿ ಅಂದ್ರೆ, ಅಯ್ಯೋ ಟೈಮ್ ಆಯ್ತು. ನೀನೇ ಕೇಳ್ಬಿಡು. ಪಿಕ್ಚರ್ ಬೇಡ, ಏನು ಬೇಡ, ಎಲ್ಲೇ ಕೂತ್ಕೊಳ್ಳಿ. ಅಕ್ಕ ಏನಮ್ಮ ಕಲ್ಪನಾ? ಅಕ್ಕ ನಾವಿಬ್ರು, ನಾವಿಬ್ರು ನೀವಿಬ್ರು ಫಸ್ಟ್ ಶೋ ಸಿನಿಮಾಕ್ ಹೋಗ್ತೀವಿ, ನಿಮ್ಮನ್ ಕೇಳು ಅಂತ. ಓಹೋ, ನನ್ ಕೇಳು ಅಂತ ಈ ವಯ್ಯಾರಿ ಹೇಳ್ಕೊಟ್ಲೇನೋ ನಿನಗೆ. ನೋಡಪ್ಪ ರವಿ, ಸಿನಿಮಾಗ ಹೋಗೋದು, ಇಬ್ಬಿಬ್ರ ಸುತ್ತದು, ಇದೆಲ್ಲ ಯಾವಾಗ ಗೊತ್ತಾ? ಮದ್ವೆ ಆದ್ಮೇಲೆ ಹೆಂಡತಿ ಗಂಡ ಅನ್ಸ್ಕೊಂಡ್ಮೇಲಪ್ಪ. ನಾನ್ ನಿಮ್ಗಾಗ್ಲೇ ಹೇಳಿಲ್ಲ ಅಕ್ಕ, ನಿಮ್ ತಂಗಿನ ಖಂಡಿತಲ್ಲೂ ನಾ ಮದ್ವೆ ಆಗ್ತೀನಿ ಅಂತ. ಮದ್ವೆ ಅಂದ್ರೆ ಹುಡುಗಾಟ ಅಲ್ಲಪ್ಪ ರವಿ, ದೊಡ್ಡರೆಲ್ಲ ನೋಡ್ಬೇಕು, ಮಾತಾಡ್ಬೇಕು. ನಮ್ಗೆ ಯಾರು ಇಲ್ಲ ಅಕ್ಕ, ನಮ್ ತಂದೆ ಮಾತ್ರ ಇರೋದು. ಓಹೋ, ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿಮ್ ತಂದೆನ ನಮ್ಮ ಮನೆಗೆ ಕರ್ಕೊಂಡ್ ಬಾ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ ತಂದೆ ತುಂಬಾ ಹಳೆ ಕಾಲದವರು, ಅವ್ರ ಈ ಮದುವೆಗೆ ಒಪ್ತಾರೋ ಇಲ್ವೋ. ಓಹೋ, ವರದಕ್ಷಿಣೆ ವರೋಪಚಾರ ಎಲ್ಲ ಕೇಳ್ತಾರೇನೋ. ನೋಡಪ್ಪ ರವಿ, ನಮ್ ಮನೆ ವಿಷಯ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿಲ್ಲಪ್ಪ. ಅದೇನಿಲ್ಲಕ್ಕ, ಆತರ ಏನ್ ದುಡ್ಡಿನ ಸರಲ್ಲ. ನೋಡಪ್ಪ ರವಿ, ನಾನು ಇದುವರೆಗೂ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಓದಾಡಲ್ಲ. ಆದ್ರೆ ನನ್ ತಂಗಿ ಬಾಳ್ಗೋಸ್ಕರ, ನಿನ್ಗೋಸ್ಕರ ನಾನೇ ನಿಮ್ ಮನೆಗೆ ಬಂದು ನಿಮ್ ತಂದೆ ಹತ್ರ ಮದ್ವೆ ವಿಷಯ ಮಾತಾಡ್ತೀನಿ. ಎಷ್ಟು ಶ್ರೀಮಂತರಪ್ಪ ನೀವು, ಆದ್ರೆ ನಾವು ತುಂಬಾ ಬಡವರು. ನಿಮ್ಮಂತಸ್ತೇನು ನಮ್ಮಂತಸ್ತೇನು, ಈ ಮದ್ವೆಗೆ ನಿಮ್ ತಂದೆ ಹೋಗ್ತಾರಾ? ನೀವು ಕೂತ್ಕೊಳ್ಳಿ, ನಾನು ನಮ್ಮ ತಂದೆಯವನ್ನ ಕರ್ಕೊಂಡು. ನೋಡಿದೀನಿ, ಅವಳೇ ಮದುವೆ ಆಗ್ಬೇಕು ಅಂತ ಮನಸ್ಸು ಮಾಡಿದೀನಿ. ಮದುವೆ
ಅಲ್ವೋ, ನಾನಾಗ್ಲೇ ಆ ರಾವ್ ಬಹದ್ದೂರ್ ನಂಜಪ್ಪನ ಮಗಳನ್ನ ನೋಡಿಟ್ಟಿದ್ದೀನಿ. 50,000 ರೂಪಾಯಿನ ವರದಕ್ಷಿಣೆ ಕೊಟ್ಟು ಮದುವೆ ಖರ್ಚು ಹಾಕಿ ಧಾಮ್ ಧೂಮ್ ಆಗಿ ಮದುವೆ ಮಾಡ್ತಾರಂತೆ. ಇಲ್ಲಪ್ಪ, ಆ ಹುಡುಗಿನ ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ. ಇಲ್ಲ ರವಿ, ಆ ಹುಡುಗಿನ ಒಂದ್ಸಲ ನೋಡು, BA ಪಾಸ್ ಮಾಡಿದಳಂತೆ. ಸಂಗೀತ ನೃತ್ಯ ಇದರಲ್ಲಂತೂ ಸರಸ್ವತಿ, ಆದ್ರೆ ಬಣ್ಣ ಮಾತ್ರ ಸ್ವಲ್ಪ ಕಪ್ಪು. ಇಲ್ಲ, ಅದು ಮಾತ್ರ ಸದ್ಯ ಅಲ್ಲ, ಇವತ್ತು ಮದುವೆ ನಿಶ್ಚಯ ಮಾಡ್ಕೊಂಡು ಹೋಗೋಣ ಅಂತಲೇ ಅವ್ನ ಕರ್ಕೊಂಡು ಬಂದಿದ್ದೀನಿ. ಏನು, ಆಗ್ಲೇ ಆ ಹುಡುಗಿನೂ ಕರ್ಕೊಂಡು ಬಂದ್ಬಿಟ್ಟಿದ್ದೆ ಇನ್ನು? ಹಾ, ವರದಕ್ಷಿಣೆ ವರೋಪಚಾರ ಏನ್ ಕೊಡ್ತಾರೆ ಅಂತ ಕೇಳಿದ್ಯಾ? ತೀರಾ ಬಡವರು, ಮದುವೆ ಕತ್ತು ನಾವೇ ಹಾಕಿ ಮಾಡ್ಕೊಂಡು. ಬೇ, ಸರಿಯಾದ ಮಗ ಹುಟ್ಟಿದೆ ಕಣಯ್ಯ. ಏನೋ ಇರೋನೊಬ್ಬನ ಮಗ ಬೇಕಾದಷ್ಟು ವರದಕ್ಷಿಣೆ ವರೋಪಚಾರ ಬರುತ್ತೆ ಅಂತ ಇದ್ರೆ ಒಳ್ಳೆ ಸಂಬಂಧಾನೇ ಕರ್ಕೊಂಡು ಬಂದಿದೀಯಲ್ಲ. ನೋಡಿ, ನಿಮ್ ವರದಕ್ಷಿಣೆ ವರೋಪಚಾರ ನನ್ಗೇನೂ ಬೇಕಿಲ್ಲ. ನಿಮ್ ಆಸ್ತಿಲಿ 3 ಕಾಸು ಬೇಡ ಅಂತ ರಿಲೀಸ್ ಬಾಂಡ್ ಬರ್ಕೊಡ್ತೀನಿ. ಐ ಸಿ, ರಿಲೀಸ್ ಬಾಂಡ್ ಬರ್ಕೊಡ್ತೀನಿ. ನಡಿ ನೋಡೋಣ. ನೀವ್ ಹೇಳಿದಕ್ಕೋಸ್ಕರ ತಗೊಳ್ತಾ ಇದ್ದೀನಲ್ಲ ಮಗನೇ, ಬಾರೋ ಈ ಕಡೆ ಬರೋ, ತಗೊಳ್ಳೋ, ಒಂದೇ ಒಂದ್ ಟಿಕೆಟ್ ಕೊಡೋ. ಚಿಕ್ಕ ಸಾವುಕಾರ್ರೆ, ನಿಮ್ಮ ಅಮೃತ ಹಸ್ತದಿಂದ ಒಂದೇ ಒಂದ್ ಟಿಕೆಟ್ ತಗೊಳ್ಳಿ. ನೋಡಿ ಮಗನೇ, ಬಿಡಗಾರಿ ಅಪ್ಪ ತಿರುಪತಿ ತಿಮ್ಮಪ್ಪ, ಈ ಸಲ ಪ್ರೈಸ್ ಹೊಡಿಸ್ಬಿಟ್ರೆ ನಿನ್ನ ಮಾಮೂಲ್ ಕಾಲ್ ಭಾಗ ನಿನಗೆ, ಇನ್ ಕಾಲ್ ಭಾಗ ನಮ್ ಚಿಕ್ಕ ಸಾವುಕಾರರಿಗೆ, ಇನ್ನರ್ಧ ನನಗೆ. ನಿಮ್ ಕಾಲ್ ಭಾಗ ಬೇಡ, ಅದನ್ನ ನೀವೇ ಇಟ್ಕೊಳ್ಳಿ. ಅದ್ಯಾಗತ್ತೆ ಚಿಕ್ಕ ಸಾವುಕಾರ್ರೆ, ಕಾಲ್ ಭಾಗ ನೀವು ತಗೊಳ್ಳೇಬೇಕು. ಮಾತು ಅಂದ್ರೆ ಮಾತು, ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ, ಗೊತ್ತಿಲ್ವೇ ನಿಮ್ಗೆ? ಅದಿರ್ಲಿ ಒಂದು ವಿಷಯ ಸರಿ ಚಿಕ್ಕ ಸಾವುಕಾರ್ರೆ, ಅದೇನು ವಿಷಯ ಅಂತ ಹೇಳಿದ್ರಲ್ಲ, ಏನ್ ನಿಮ್ ತಂದೆಯವ್ರ ಆಸ್ತಿ ವ್ಯವಹಾರದ ವಿಚಾರ ಏನು? ಅದಲ್ರಿ ಬೆಪ್ತಗಡಿ, ಮದ್ವೆ ವಿಚಾರ. ಮದ್ವೆ? ಹೌದು, ನನ್ನ ಮದ್ವೆ ವಿಚಾರ. ನಮ್ ತಂದೆ ನಿಮ್ಮ ಹತ್ರ ಏನಾದ್ರೂ ಮಾತಾಡ್ದ? ಅದನ್ನ ಅವರೇನ್ರಿ ಮಾತನಾಡೋದು, ನಾನೇ ಅವ್ರ ಹತ್ರ ಮಾತಾಡಿ ನೀವ್ ಒಪ್ಪಿರೋ ಹುಡುಗಿನ ಕೊಟ್ಟು ಮದ್ವೆ ಮಾಡ್ಬಿಡಿ ಅಂತ ಹೇಳ್ಬಿಡ್ತೀನಿ. ಅಷ್ಟು ಸಹಾಯ ಮಾಡಿ. ಮದ್ವೆ ಸ್ವಯಾರ್ಜಿತ ಪಿತ್ರಾರ್ಜಿತ, ಹತ್ರಕ್ ಬಂತು ಹುಡುಗ ದಾರಿ ಬಂದ ಅಂತೂ ತಂದೆ ಮಕ್ಕಳಿಬ್ರಿಗೂ ಹತ್ರಕ್ ಬಂತು. ನೀ ಹತ್ರಕ್ ಬಂತು? ಅಯ್ಯೋ ಅಮ್ಮ ಅಮ್ಮ, ಸಾವುಕಾರ ಹೇಳಿ ನನ್ ಓಲ್ಡ್ ಟೈಮ್ ಎಲ್ಲ ಸೆಟ್ಲ್ ಮಾಡಿಸ್ತೀನಿ ಅಂದ್ರಲ್ಲ, ಮಾಡ್ತಿದ್ರೇನ್ರಿ? ಇವತ್ ಏನೇ ಆಗ್ಲಿ 5 ಗಂಟೆಗೆ ಠಾಕೋಟಿ ಕರೆಂಟ್ ಹೊಟ್ಟೋಗ್ತಿರ್ತೀನಿ, ಆಮೇಲೆ ನಿಮ್ಮ ಸಾವುಕಾರ ಹಣೆ ಬರ. ಹತ್ರಕ್ ಬಂತು, ಅಯ್ಯೋ
ಒಳ್ಳೆ ದ್ವಾದಶಿ ದಿವಸನೇ ನಮಗೆ ಏಕಾದಶಿ ಅನ್ನಿ. ಇಲ್ಲ, 24 ಗಂಟೆಗಳು ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರದವರು 8 ಗಂಟೆ ಮೇಲೆ ಕೆಲಸ ಮಾಡಬಾರ್ದು ಅಂತ ರೂಲಿಷ್ ಮಾಡಿಲ್ವೇನ್ರಿ? ರೂಲ್ಸ್ ಪ್ರಕಾರ 8 ಗಂಟೆ ಕೆಲಸ ಮಾಡೋದಕ್ಕೆ ಇದೇನು ಸರ್ಕಾರಿ ಆಫೀಸೋ ಇಲ್ಲ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಗುಂಡಮ್ಮ? ಏ ಗುಂಡವ್ವ, ಇದು ನನ್ ಸ್ವಂತ ಮನೆ, ನಾನು ಹೇಳ್ದಂತ ಕೇಳ್ಕೊಂಡು ಬಿದ್ದಿರ್ಬೇಕು. ಆ ಕಾಲ ಹೊರಟಾಯ್ತು ಸಾವುಕಾರೆ, ಇದು ನಮ್ ದುರ್ಗಾ ಮಾತೆ ಇಂದ್ರವನ್ ಕಾಲ. ಹತ್ರಕ್ ಬಂತು. ನೀವು ನನ್ ಓವರ್ ಟೈಮ್ ಎಲ್ಲ ಶೆಟ್ಲ್ ಮಾಡದೇ ಇದ್ರೆ ನಾನು ಲೇಬಲ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯಯ್ಯೋ, ಲೇಬಲ್ ಇನ್ಸ್ಪೆಕ್ಟರ್ ಅಲ್ಲ, ಕೇಬಲ್ ಇನ್ಸ್ಪೆಕ್ಟರ್ ಅಲ್ಲ, ಲೇಬರ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡವ್ವ. ಆ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡ್ತೀನಿ, ಯಾವ್ದು ಸಂಜೆ ಒಳಗೆ ಫಿನಿಶ್ ಮಾಡ್ಬಿಡಿ. ಪಾಪಿ, ಹತ್ರಕ್ ಬಂತು. ಐಸಿ ನೋಡ್ದೇನ ಅವಳು ಜಬರ್ದಸ್ತ್ರ ಕಂಪ್ಲೀಟ್ ಮಾಡ್ತಾಳಂತೆ, ಕಂಪ್ಲೀಟ. ಅದಕ್ಕೆ ನಾನು ನಿನಗೆ ಬಡ್ಕೊಂಡಿದ್ದು, ಏನಾದ್ರೂ ಮಾಡಿ ಇವ್ರನ್ನ ಅಧಿಕಾರದಿಂದ ಕೆಳಕ್ಕೆ ಇಳಿಸ್ಲೇಬೇಕು ಅಂತ. ಇಳಿಸ್ಲೇಬೇಕು ನಿಜ ಸಾವುಕಾರ್ರೆ, ಆದ್ರೆ ಹ್ಯಾಕ್ ಸಾಧ್ಯ? ನಿಮ್ಮಂತ ಶ್ರೀಮಂತ ಯಾರು ಅವ್ರಿಗೆ ಓಟ್ ಕೊಟ್ಟಿಲ್ವಲ್ಲ? ಅವ್ರಿಗೆ ಓಟ್ ಕೊಟ್ಟಿರೋದೆಲ್ಲ ಬಡವರು, ರೈತರು, ಕಾರ್ಮಿಕರು, ಈಗ ಇಂಥ ಹೆಣ್ಣು ಮಕ್ಕಳು. ನಿಮ್ಮಂಥವ್ರ ಕೈನಿಂದ ಹ್ಯಾಗ ಇಳಿಸೋದಕ್ಕೆ ಸಾಧ್ಯ ಅಂತೀನಿ. ನೋಡಿ, ಯಾವಾಗ್ಲೂ ಹೆಣ್ ತರ್ಬೇಕಾದ್ರೆ ಬಡವ್ರ ಮನೆಯಲ್ಲೇ ಹೆಣ್ ತರ್ಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ಐ ಸಿ, ನಿನಗೇನೋ ಗೊತ್ತು, ತಿನ್ನೋದಕ್ ಗತಿ ಇಲ್ದೇ ಇರೋ ಆಗ್ನ ನಮ್ಮಂಥವ್ರು ಮನೆಗೆ ತರ್ತಾರೇನೋ, ಅದಕ್ಕೊಂದು ಅಂತಸ್ತು ಬೇಡವೇನು? ಅಂತಸ್ತು ನೋಡಿ, ಈ ಭೇದ ಭಾವ ಇರಬಾರ್ದು ಅಂತಲೇ ಸರ್ಕಾರದವರು ಪ್ರಾಪರ್ಟಿ ಸೀಲಿಂಗ್ ಅಂದ್ರೆ ಆಸ್ತಿ ಮಿತಿ ಕಾನೂನು ತರ್ತಾ ಇದಾರ ಗೊತ್ತಾ? ಅಷ್ಟೆಲ್ಲ ಕಸರತ್ ಮಾಡೋದಕ್ ಮುಂಚೆ ಆಸ್ತಿನ ನೀವು ಭಾಗ ಮಾಡ್ಬಿಡಿ. ನೀವ್ ಅಷ್ಟು ಇಟ್ಕೊಳ್ಳಿ, ನಿಮ್ ಮಗನಿಗಷ್ಟು ಕೊಡಿ, ನನಗಷ್ಟು ಕೊಡಿ. ಅಲ್ಲ, ನೀವ್ ಹಾಗ ಮಾಡ್ಲಿಲ್ಲ, ಸರ್ಕಾರದವರು ಇರೋದು ಇಲ್ದೆ ಇರೋದನ್ನೆಲ್ಲ ಕಿತ್ಕೊಂಡು ನಿಮ್ಗೊಂದು 5 ಲಕ್ಷ ರೂಪಾಯಿ ಮಾತ್ರ ಬಿಡ್ತಾರೆ ಅಷ್ಟೆ. ಅವನ್ಯಾವನಯ್ಯ, ನಾವು ಸಂಪಾದನೆ ಮಾಡಿರೋ ದುಡ್ಡು ಕಿತ್ಕೊಳ್ಳೋಕೆ? ಓಹೋಹೋ, ಐ ಸಿ, ನೀನೊಬ್ಬ ಗರೀಬಿ ಹಠಾವನ್ನೋ ಗುಂಪಿಗೆ ಸೇರ್ದವನು ಅಂತ ಕಾಣುತ್ತೆ. ಹತ್ರಕ್ ಬಂತು, ಹೋಗ್ಲೇಬೇಡಿ, ನನಗೆ ಯಾಕಾದ್ರೂ ಚಿಂತೆ. ಕೂತ್ಕೋ 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 ಸಾವುಕಾರ್ರೆ, ಹತ್ರಕ್ ಬಂತು. ಈ ಹೊತ್ತಲ್ಲ ನಾಳೆ ಈ ಕುರ್ಚಿ ಮೇಲೆ ನಾನು ಕೂತ್ಕೊಂಡೇ ಕೂತ್ಕೊಳ್ತೀನಿ. ತಿರುಪತಿ ತಿಮ್ಮಪ್ಪ, ಈ ಸಲ ಮೈಸೂರು ಲಾಟ್ರಿನಲ್ಲ ಆದ್ರೂ ಒಂದೇ ಒಂದು ಬಂಪರ್ ಪ್ರೈಸ್ ಹೊಡ್ಸೋ ನಮ್ಮಪ್ಪ. Thank you.
ಏನಪ್ಪ ಕುಡ್ಕೊಂಡು ಬಂದಿದೀಯೋ? ಅದಿರ್ಲಿ, ಅವತ್ತು ಆ ಹುಡುಗಿ ಕೊ ಬಂದಿದ್ದಲ್ಲ, ಯಾಕೇನು ಮಾತಾಡಲಿಲ್ಲ? ನೋಡು ರವಿ, ಅವ್ರ ವಿಚಾರ ನಿನಗೆ ಗೊತ್ತಿಲ್ಲ, ಅವಳು ನಡತೆ ಸರಿಯಾಗಿಲ್ಲ, ನನಗೆಲ್ಲ ಗೊತ್ತಿದೆ. ನಿನಗೆ ಅವ್ರ ಸಾಹಸ ಬೇಡಪ್ಪ. ಬಡವ್ರು ಅಂತ ಬಾಯಿಗೆ ಬಂದಾಗ ಮಾತಾಡಬೇಡಿ. ನಿಮ್ಮಂತ ಸಾಹುಕಾರರು ಏನ್ ಮಾಡಿದ್ರು ಮುಚ್ಚೋಗುತ್ತೆ? ನಾವೇನಪ್ಪ ಅಂತ ಕೆಟ್ಟ ಕೆಲಸ ಮಾಡಿರೋದು? ಸಮಾಜ ಸುಧಾರಕರು ಅಂತ ಹೇಳಿ ಕುಡಿಯೋದು, ಕ್ಯಾಬರೆ ಡ್ಯಾನ್ಸ್ ನೋಡೋದು, ಸಿಕ್ಕವ್ರ ಜೊತೆ ಸುತ್ತೋದು. ನೋಡು, ನಾವು ಮಾಡಿದ್ರು ಗುಟ್ಟಾಗಿ ಮಾಡ್ತೀವಿ. ಹಾ, ನೀನು ಬೇಕಾದ್ರೆ ಯಾರನ್ನಾದ್ರೂ ಇಟ್ಕೋ ಇಲ್ಲ ಕಟ್ಕೋ, ಈ ಮದುವೆ ಅಂತ ಮಾತ್ರ ಹೇಳ್ಬೇಡ. ಈ ತರ ಹೇಳಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ? ನಾಚಿಕೆ, ಮಾನ, ಮರ್ಯಾದೆ ಅಂತ ಕೂತಿದ್ದರೆ ಇಷ್ಟೊಂದು ಹಣ ಸಂಪಾದನೆ ಮಾಡ್ತಿದ್ನ? ಇಲ್ಲದೆ ಹೋಗಿದ್ದಿದ್ರೆ ನಿಮ್ ತಾತನ ಹಾಗೆ ಸಂತೆಪೇಟೆಯಲ್ಲಿ ಮೂಟೆ ಹೊರಬೇಕಾಗ್ತಿತ್ತು. ನೋಡಿ, ಇದೇ ಕೊನೆ ಸಲ ಕೇಳ್ತಾ ಇದ್ದೀನಿ, ಆ ಹುಡುಗಿ ಜೊತೆ ನನ್ನ ಮದುವೆ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ? ಇಲ್ಲದೆ ಹೋದ್ರೆ ಏನಪ್ಪ ಮಾಡ್ತೀಯಾ? ಗೌರ್ಮೆಂಟ್ನವ್ರಿಗೆ ನಿಮ್ಮ ವಿಚಾರ ಬರ್ದಾಕ್ತೀನಿ. ಐ ಸಿ, ಗೌರ್ಮೆಂಟ್ನವ್ರಿಗೆ ಬರ್ದಾಕ್ತೀಯಾ? ಗೌರ್ಮೆಂಟ್ನವ್ರಿಗೆ? ಓಹೋ, ಒಳ್ಳೆ ಮಗ ಹುಟ್ಟಿದೆ ನೀನು, ಅಪ್ಪನ್ನೇ ಜೈಲಿಗೆ ಕಳಿಸೋ ಮಗ. ಐ ಸಿ, ಎಸ್ ಎಸ್, ಇದು ಆ ಚಂದ್ರಮ್ಮ ಅವಳು ಸೇರಿ ಚಿತಾವಣೆ ಮಾಡಿ ನಿನ್ನ ಕಳಿಸಿದ್ದಾರೆ. ಕಾಣುತ್ತೆ ಮಾತ್ ಮಾತುಗೂ ಅವರೇನಂತೀರಾ? ಬಡವರಾದ್ರೂ ಬಹಳ ಮರ್ಯಾದಸ್ತು. ಮರ್ಯಾದಸ್ತು, ಬಹಳ ಮರ್ಯಾದಸ್ತು. ಅಂಥ ಮರ್ಯಾದಸ್ತು ಆಗಿರೋದ್ರಿಂದಲೇ ಆ ಚಂದ್ರಮ್ಮ ಅವಳ ಮಗ ತೋರಿಸಿ ಈ ಕಾರ್ಬಾರ್ ನಡೆಸ್ತಾ ಇದ್ದಾರೆ. ಸಾಧ್ಯವಿಲ್ಲ, ಈ ಮದುವೆ ಸಾಧ್ಯವಿಲ್ಲ. ನಾನು ಜೀವಂತವಾಗಿರೋವರೆಗೂ ಈ ಮದುವೆ ನಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಸರಿ, ನನಗೂ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಚಂದ್ರಮ್ಮ, ನನ್ನ ಮಗನ ತಲೆ ಕೆಡಿಸಿ ನನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇಬ್ಬರನ್ನೂ ಇಲ್ಲ ಅನ್ನಿಸ್ಬಿಟ್ರೆ ಆಗ್ಬೇಕಾಗಿದೆ ನೋಡಿ. ಹೇ, ನೀವು ಹೇಳುದ ಮೇಲೆ ಎಂದಾದ್ರೂ ಇಲ್ಲ ಅಂತ ಹೇಳುವ ಬುದ್ಧಿ? ಬುದ್ಧಿ, ಎಂತೆಂತ ಮಕ್ಕಳನ್ನೋ ಮುಗಿಸ್ಬಿಟ್ಟಿವ್ನಿ, ಇಷ್ಟಾದ್ರೂ ನಿಮ್ಮನ್ನೇನಾದ್ರೂ ಬಯಲಿಗೆ ತಂದಿವ್ನಾ ಬುದ್ಧಿ? ಜಗ್ಗ, ನೀನು ಅಂತ ಪರಾಕ್ರಮಶಾಲಿ, ಅದಕ್ಕೆ ನಾನು ನೀನು ಹುಡ್ಕೊಂಡು ಬಂದಿದ್ದು. ತಗೋ, 5,000 ಇದೆ ತಗೋ. ಯಾಕೆ ಬುದ್ಧಿ? ಆ ನಿನಗೆ ಆ ಚಂದ್ರಮ್ಮ ಗೊತ್ತಲ್ಲ, ಯಾರೋ ಆ ಸತ್ತೋದ್ನಲ್ಲ ಸಿದ್ದರಾಮನೇಂದ್ರು, ಅವಳಿಗೆ ಒಬ್ಳು ಓದಕ್ ಹೋಯ್ತಾಳ ನೋಡಿ. ಅವರಿಬ್ಬರನ್ನ ಮುಗಿಸ್ಬೇಕಾ ಬುದ್ಧಿ? ಬುದ್ಧಿ, 5,000 ಕೊಟ್ಟಿದ್ದೀರಿ, ಕೊಲೆಗೆ 5,000 ಅಂತ ಗೊತ್ತಿಲ್ವಾ ಬುದ್ಧಿ? 10,000 ಆಯ್ತಲ್ಲ ಬುದ್ಧಿ. ಅದು ಆಮೇಲೆ ಮುಗಿಸಿದ್ಮೇಲೆ. ಸರಿ ಬುದ್ಧಿ. ಬುದ್ಧಿ, ಅದೆಷ್ಟು ಕೆಲಸ ಬುದ್ಧಿ ನನಗೆ? ಚಿಟಕಿ ಚಿಟಕಿ ಹೊಡೆಯೋದಲ್ಲಿ ಮುಗಿಸ್ಬಿಟ್ಟು ಬರ್ತೀನಿ, ನೀವು ನಿಶ್ಚಿಂತ ಇದ್ದೀರಿ, ಹೋಗಿ ಬುದ್ಧಿ. ಜಗ್ಗ ಬುದ್ಧಿ, ಬಾ. ಚಂದ್ರಮ್ಮ, ಮುಗೀತು ಇವತ್ ರಾತ್ರ ನಿನ್ ಕತೆ.
ಬರ್ತಿದ್ದೇನೆ. ಸರಿ ಸರಿ ನೋಡು. ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೊಂಡ್ರ? ಐ ಸಿ. ಸರಿ, ಡೆಡ್ ಬಾಡಿನ ವಾರಸ್ತಾರಿಗೆ ಹ್ಯಾಂಡ್ ಓವರ್ ಮಾಡಿಬಿಡಿ. ಹಾಗೆ ಆ ಸಾವುಕಾರ ಮೇಲೆ ಒಂದು ಕಣ್ಣಿಟ್ಟಿರಿ. ಬಿ ಕೇರ್ಫುಲ್. ಓಕೆ. ಹತ್ತಿರಕ್ಕೆ ಬಂತು ಸಾಕರ್ರೆ. ಇಲ್ಲಿ ನೋಡಿ, ಏಕಕಾಲದಲ್ಲಿ ತ್ರಿವಳಿ ಮಕ್ಕಳ ಜನನ. ಈ ಮಹಾತಾಯಿ ಫಸ್ಟ್ ಚಾನ್ಸ್ಗೆ ಮೂರು ಮಕ್ಕಳು ಹೆತ್ತು ಬಿಟ್ಟಿದ್ದಾಳೆ. ಇನ್ ಎರಡು ಚಾನ್ಸ್ ಮೂರ್ ಮೂರು ಅಂತಂದ್ರೆ ಮೂರ್ಲ್ ಒಂಬತ್ತು. ಇನ್ನು ಮಿತ ಸಂತಾನ ಎಲ್ಲ ಬಂತು. ಇದೊಂಥರ ಮಿತಿ ಇಲ್ಲದ ಸಂತಾನ ಆಗೋಯ್ತು. ಬಂತು ಏನಪ್ಪ ಸಾಕರ್ರೆ? ಕೊಲೆ ಕೊಲೆ. ರಾತ್ರಿ 12 ಗಂಟೆ ಸಮಯದಲ್ಲಿ ಚಂದ್ರಮ್ಮನ ಕೊಲೆ. ಪೊಲೀಸ್ನವರು ಪತ್ತೆ ಹಚ್ಚುವ ತರದೂದಿನಲ್ಲಿದ್ದಾರೆ. ಇನ್ನು ಯಾರನ್ನೋ ಬಂಧಿಸಿಲ್ಲ. ಸಾವುಕಾರ್ರೆ, ಪತ್ರ ಬಂತು. ಪ್ರಾಪರ್ಟಿ ಸೀಲಿಂಗ್ ಜಾರಿಗೆ ಬಂದೇ ಬಿಡ್ತು. ಇನ್ಮೇಲೆ ಯಾರು 5 ಲಕ್ಷಕ್ಕಿಂತಲೂ ಒಂದು ಪೈಸಾನು ಇಟ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ನಾನು ಮೊದಲೇ ಹೇಳಲಿಲ್ಲ ವಿನಯ, ಇವರು ಅಧಿಕಾರಕ್ಕೆ ಬಂದ್ರೆ ಇವರು ಆಡಿದ್ದೆ ಆಟ ಮಾಡಿದ್ದೆ ಮಾಟ ಅಂತ. ಇನ್ನು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲದೆ ಇದ್ರೆ ಹೋಗ್ಲಿ ಬಿಡಿ. ಇಷ್ಟು ದಿವಸ ಬದುಕಿದ್ ಸಾಲದೆ ಅನ್ಯಾಯವಾಗಿ ಸಂಪಾದಿಸಿರೋದನ್ನ ಸರ್ಕಾರದವ್ರು ಕಿತ್ಕೊಳ್ತಾರೆ ಅಷ್ಟೇ. ಹಾಗಾದ್ರೆ ನಾನು ಸಂಪಾದನೆ ಮಾಡಿರೋದೆಲ್ಲ ಅನ್ಯಾಯ ಅನ್ನು? ನಾನು ಹಾಗೆಲ್ಲ ಹೇಳಿದ್ದು ಸಾಕಂದ್ರೆ, ನ್ಯಾಯವಾಗಿಯೇ ಸಂಪಾದನೆ ಮಾಡಿದ್ರೆ ನೀವು ಹೇಗೆ ಸಾಹುಕಾರರಾಗೋದಕ್ಕೆ ಸಾಧ್ಯ ಹೇಳಿ? ಅದು ನ್ಯಾಯ ಅನ್ನು ನಿಜ. ನ್ಯಾಯ ಧರ್ಮದಿಂದ ಸಂಪಾದನೆ ಮಾಡಿದ್ರೆ ಇಷ್ಟೊಂದು ಸಂಪಾದನೆ ಆಗ್ತಿತ್ತ? ಅದೆಲ್ಲ ಎಲ್ಲಾರು ಸಂಪಾದನೆ ಮಾಡಿರೋದು ಹೀಗೇನೆ. ಕಾಲಕ್ಕೆ ತಕ್ಕ ಕುಣಿಬೇಕಪ್ಪ, ನಾವು ಕುಣಿಬೇಕು. ಅದಿರ್ಲಿ ಸಾವುಕಾರ್ರೆ, ಈ ಚಂದ್ರಮ್ಮ ನಿಮಗ್ ಪರಿಚಯ ಇವೆ? ಬೆಂಕಿ ಬಿತ್ತು ಬಂದಿದ್ಲಲ್ಲೋ ನಮ್ ರವಿ ಜೊತೆ ಒಳಗೆ, ಅವನು ಮದುವೆ ವಿಚಾರ ಮಾತಾಡೋದಕ್ಕೆ. ಅಯ್ಯೋ ಪಾಪ, ಆಕೆ ಒಂಥರ ಒಳ್ಳೆ ಹೆಂಗಸಿದ್ದಾಗಿದ್ಲಲ್ಲ, ಯಾವ ಚಂಡಲ ಅವಳು ಕುನಿ ಮಾಡಿಸಿರ್ಬೋದು. ಏನು ಕುನಿ ಮಾಡಿಸ್ಬಿಟ್ರಲ್ಲ, ಪೊಲೀಸ್ನವ್ರೇನು ಕಣ್ಮುಚ್ಕೊಂಡು ಕೂತಿದ್ರೇನಯ್ಯ? ಅವ್ರ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ? ಸಮಯ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಅಂತೂ ಪಾಪ ಚಿಕ್ಕ ಸಾವುಕಾರರಿಗೆ ತಲೆನೋವು ಹತ್ರಕ್ ಬಂತು. ಐ ಸಿ. ಅನುಭವಿಸ್ಲಿ ಬಿಡು, ಅನುಭವಿಸ್ಲಿ. ಮಾಡಿದ್ದುಣ್ಣು ಮಾರಾಯ. ಹಾಗಂದ್ರೆ ಆಗತ್ತೆ ಪಾಪ, ನಿಮಗೂ ಒಬ್ಬನೇ ಮಗ, ವಂಶಕ್ಕೆ ಕೀರ್ತಿ ತರೋನು. ಪಾಪಿ ಸಾವುಕಾರ್ರೆ, ಬಡವಂ ಬಲ್ಲಿದನಾಗನೆ ನನಗೂ ಈ ಕುರ್ಚಿ ಮೇಲೆ ಕುಂತ್ಕೊಳ್ಳೋ ಕಾಲ ಹತ್ತಿರಕ್ಕೆ ಬಂತು. ಐ ಸಿ. ಅಕ್ಕ, ನೀನು ಅವ್ರನ್ನ ತಪ್ಪು ತಿಳ್ಕೊಂಡು ಬಿಟ್ಟಿದ್ದೆ. ಅವರಿಲ್ಲದೆ ಇದ್ದರೆ ಈಗ ಯಾರಕ್ಕ ನನ್ನ ನೋಡ್ಕೊತಾ ಇದ್ರು? ಕಣ್ಣೇ ಸಾಕ್ಷಿ, ನಗೆಯೇ ತೆಲುವಿಗೆ ಸಾಕ್ಷಿ,
ನಮ್ಮಿ ಪ್ರೇಮಕ್ಕೆ ಗಗನವೇ ಸಾಕ್ಷಿ ಎಂದೆಂದು ಹೃದಯಕ್ಕೆ ಕಣ್ಣೆ ಸಾಕ್ಷಿ ನಗೆಯೇ ಚೆಲುವಿಗೆ ಸಾಕ್ಷಿ ನಮ್ಮಿ ಪ್ರೇಮಕ್ಕೆ ಗಗನವೇ ಸಾಕ್ಷಿ ಎಂದೆಂದು Thank you.
ಸ್ವಾಮಿ. ಪಾಪಿ ಸಾವುಕಾರ್ರೆ ನೋಡು, ನಮ್ಮ ಗುಟ್ಟು ರಟ್ಟಾಗೋ ಕಾಲ ಬಂದಿದೆ. ಆ ಜಗ್ಗ ಫೋನ್ ಮಾಡಿದ್ದ. ಏನಂತೆ? ಪೊಲೀಸ್ನವರು ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾರಂತೆ. ಅಯ್ಯೋ, ಹತ್ತಿರಕ್ಕೆ ಬಂತು. ಸಾವುಕಾರ್ರೆ, ಇದೆಲ್ಲ ನಿಮ್ ಮಗಂದೇ ಕೈವಾಡ. ಅವರು ವಿಷಯಗಳನ್ನೆಲ್ಲ ತಗೊಂಡು ಸರ್ಕಾರದವ್ರು ಬರ್ದ್ ಹಾಕ್ಬಿಟ್ಟಿದ್ದಾರೆ. ಅವ್ರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಅವತ್ತೇ ಬಡ್ಕೊಂಡೆ ನಿಮಗೆ, ಅವ್ರ ಪಾಲ ಅವ್ರು ಕೊಟ್ಬಿಟ್ಟು ಮನೆಯಿಂದ ಆಚೆ ಕತ್ತಿಳ ದಬ್ಬಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಹತ್ತಿರಕ್ಕೆ ಬಂತು, ಅನುಭವಿಸಿ. ಹತ್ತಿರಕ್ಕೆ ಬಂತು. ಟ್ರಂಕಾಲ್? ಆ, ನಾನೇ ನಾನೇ ಸಾವುಕಾರ ಮಾತಾಡ್ತಾ ಇರೋದು. ಐ ಸಿ. ಏನೇನು? ಪೊಲೀಸ್ನವ್ರು ಹಿಂಬಾಲಿಸ್ತಾ ಇದ್ದಾರ? ಆ ಅಶ್ವಮೇಧಿ ಆಗ್ದವ್ರಿಗೆ ಅಲ್ಲಿಗೆ ಬರೋಕ್ ಹೇಳು. ಅಯ್ಯೋ ಬೆಬ್ಬಡಿ ಮಗನೇ, ಅಶ್ವಮೇಧಿ ಆಗ ಅಂದ್ರೆ ಗೊತ್ತಾಗ್ಲಿಲ್ವೇನೋ, ಕುದುರೆನೋ ಕುದುರೆ. ಅವಗೂ ಅಲ್ಲೇ ಬರೋಕ್ ಹೇಳು. ನೋಡು, ನೀನ್ ಮಾತ್ರ ಅದನ್ನ ಹೊರಗೆ ತೆಗಿಬೇಡ. ಆ ಕುದುರೆ ಹೊರಟ ತಕ್ಷಣ ನನಗೆ ಫೋನ್ ಮಾಡು. ಆ ಹೇಳಿತಾ? ಪಾಪಿ, ಈಗ ತರ್ತಾ ಇರೋ ಚಿನ್ನದ ಬಿಸ್ಕತ್ತಿನ ಬೆಲೆ 50 ಲಕ್ಷ ರೂಪಾಯಿ. ಅಲ್ಲ ಎಷ್ಟು ಅಂದ್ರಿ? 50 ಲಕ್ಷ ರೂಪಾಯಿ. 50 ಲಕ್ಷ! ಈಗೇನಾದ್ರೂ ನಾವು ಸಿಕ್ಕಾಕೊಂಡ್ ಬಿಟ್ವೋ ಪೊಲೀಸ್ನವ್ರ ಕೈಗೆ, ಆಯ್ತು ನಮ್ ಕೆಲ್ಸ. ಕೇಳ್ಕಲ ಅಷ್ಟೇಂತೀರಾ? ಹೌದಪ್ಪ, ಸಾಯೋವರೆಗೂ ಕೂತ್ಕೊಂಡು 1, 2, 3, 4, 4, 3, 2, 1 ಅಂತ ಕಂಬಿ ಎಣಿಸ್ಬೇಕಾಗುತ್ತಲ್ಲೋ ಪಾಪಿ. ಸಾಕರ್ರೆ ಪಾಪಿ, ಹತ್ತಿರಕ್ಕೆ ಬಂತು.
ಅವಸರವಾದ ಕೆಲಸ ಇದೆ, ಪುನಃ ಬರ್ತೇನೆ. ನಮಸ್ಕಾರ. ನಮಸ್ಕಾರ.
ಮಾಡಿದ್ರಿ? ಮೂರಂತಸ್ತಿನ ಮನೆ, ಚಿನ್ನದ ಬಳೆ, ಚಿನ್ನದ ಚೈನು. ಅಯ್ಯೋ ಮಹಾಲಕ್ಷ್ಮಿ, ನಮ್ಮ ಮನೆಗೆ ಶುಕ್ರವಾರ ಬಂದಿದ್ದೆಯಲ್ಲಮ್ಮ, ನಮ್ಮನ್ನು ಕಾಪಾಡಮ್ಮ, ತಾಯೇ ನಮ್ಮನ್ನು ಕಾಪಾಡ. ಯಾರದು ಜಗ್ಗ? ಏನು ಇನ್ನೂ ಮುಗಿಲಿಲ್ಲೇನೋ ನಿನ್ ಫೋನ್ ಪುರಾಣ? ಏನೇನೇನು ಪೊಲೀಸ್ನವರು ಆಫೀಸರ್ ಮನೆ ಮುಖ್ಯ ಹಾಕ್ತಾ ಇದಾರ? ನೀನ್ ಅಲ್ಲೇ ಇರು, ಏನೇನ್ ನಡೆಯುತ್ತೆ ಅಂತ ನೋಡ್ಕೊಂಡು ನನಗೆ ಫೋನ್ ಮಾಡು. ಪಾಪಿ ಹತ್ರಕ್ ಬಂತು ನಿನ್ ತಲೆ. ಅವರು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲೆ ಕೆಳಗೆ ತೂರ್ತೀವಿ. ಐ ಸೀ ಯು ಸೀ. ಸೂಟ್ ಕ್ಯಾಸ್ ಯಾರ್ದು? ನಮ್ದಲ್ಲ, ಸಾವುಕಾರದು. ಕೊಟ್ಟು ಹೋದ್ರು ಇಲ್ಲೇ ಇಡಿ. ಸಾವುಕಾರ ಬಂದಿಲ್ಲ ಅಂತ ಹೇಳಿದ್ರಿ? ಯಾರದು ಜಗ್ಗ? ಏನು ಪೊಲೀಸ್ನವರು ಎರಡು ಸೂಟ್ ಕೇಸು ಹಿಡಿದ್ಬಿಟ್ರ? ನೋಡು ನೀನು ಸೀದಾ ಕಾರ್ ತಗೊಂಡು ಬಾಂಬೆಗೊಂದು ಪ್ಲೇನ್ ಟಿಕೆಟ್ ಬುಕ್ ಮಾಡ್ಕೊಂಡು ಸೀದಾ ನೀನು ಏರೋಡ್ರೋಮ್ ನೋಡಿ, ಅಲ್ಲೇ ಇರು, ನಾನು ಬರ್ತೀನಿ. ಸೇರಿ ಪಾಪಣ ಮಾತಾಡ್ತಾ ಇರೋದು ಸರ್. ಈ ಸಾವುಕಾರ ತಪ್ಪಿಸ್ಕೊಂಡು ಬಾಂಬೆ ಹೋಗೋದು ಪ್ಲಾನ್ ಮಾಡ್ತಾ ಇದ್ದಾನೆ. ಚಂದ್ರಮನ್ ಖೂನಿ ಮಾಡಿಸಿರೋದು ಇವನೇ ಸರ್. ಎಸ್ ಸರ್, ಚಂದ್ರಮನ್ ಖೂನಿ ಕೇಸು ಅವನದ್ದೇನೆ. ಐತಿ ನಾನು ಈಗಲೇ ಹೊರಟ್ಬಿಡ್ತೇನೆ. ಓಕೆ. ಮೀಸಲು ಸಾವುಕಾರ್ರೆ, ನನ್ನಂತ ಅವನಿಗಲ್ಲ. ಪಾಪಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ, ಬಾಗಿಲು ತೆಗಿಯು. ನಿಮ್ಮ ಅನ್ಯಾಯದ ಹಣಕ್ಕೋಸ್ಕರ ಕೈಯಾಡ್ಕೋತಿರೋ ಎಂಜಲ ನಾಯಲ್ಲ ನಾನು. ಸರ್ಕಾರದವರು ಉಪ್ಪು ತಿಂದು ನ್ಯಾಯವಾಗಿ ದುಡಿತಾರೋ ನಿಷ್ಠಾವಂತ ಸೇವಕ. ನಿಮ್ಮಂಥ ನಯವಂಚಕರಿಂದಲೇ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಸರ್ಕಾರದವ್ರಿಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ದೇಶಕ್ಕೆ ಬೆಂಕಿ ಹಚ್ಚಲಿ, ನನ್ನ ಗತಿ ಏನು? ವೆರಿ ಗುಡ್ ಮಿಸ್ ಪಾಪಣ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸರ್. ಕೀತ ಪಾಪಿ ಡಾಕ್ಟರ್ರೆ, ಯು ಆರ್ ಅಂಡರ್ ಅರೆಸ್ಟ್. ಹೇಗೆ ಪಾಪಿ? ಐ ಆಮ್ ಸಾರಿ. ಹೇಳಿ ಪಾಪಣ್ಣ. ಐ ಸೀ
ಥ್ಯಾಂಕ್ ಯು ಮಿಸ್ಟರ್ ಪಾಪಣ್ಣ. ಡಿಯರ್ ಮಿ ಎಸ್. ಈ ಗತ್ರ ಏನ್ ಪ್ರಯೋಜನ? ಇನ್ನೊಂದ್ 3 ತಿಂಗಳಲ್ಲಿ ವಾಪಸ್ ಬಂದ್ಬಿಡ್ತೇನೆ. ಅಲ್ಲಿ ತನಕ ಮಕ್ಕಳು ಚೆನ್ನಾಗಿ ನೋಡ್ಕೋತಾ ಇರು. ಆ ಸಾವುಕಾರನ ಸಹವಾಸ ಬೇಡ ಅಂತ ಬಡ್ಕೊಂಡೆ, ನೀ ನನ್ ಮಾತು ಕೇಳಿದ್ಯ? ಯಾರಪ್ಪ ನನ್ ಸಹವಾಸ ಮಾಡು ಅಂತ ನೀನ್ ಕೇಳಿದ್ದು? ಅಲ್ಲ, ಈ ಪೊಲೀಸ್ನವರು ಇದೆಲ್ಲ ಪತ್ತೆ ಹಚ್ಚಿ ನನ್ನ ಇಲ್ಲಿ ತಂದು ಹಾಕ್ಬಿಟ್ಟಿದಾರಲ್ಲ, ಏನೋ ಒಂದ್ ವರ್ಷ ಎರಡು ವರ್ಷ ಅಂದ್ರೆ 10 ವರ್ಷ. ಶಿವ ಶಿವ ಬಾಯ್ ಮುಚ್ಕೊಂಡ್ ಬಿದ್ದರೆ ಏನೋ ಮಾ, ಇದು ಕಡಿಮೆ ಅಂತ ಹಾಕೋರು ನಿನ್ಗೆ? ಯೋ, ನಿಂಗೆ ಪಾಸಿ ಪಾಸಿಗೆ ಹಾಕ್ಬೇಕಾಗಿತ್ತು ಕಣೆ. ದುಡ್ಡನಾಸೆ ತೋರಿಸಿ ಮಾಡದ ಬಾದ್ ಕೆಲಸ ಎಲ್ಲ ಮಾಡಿಸಿದ್ಯಾ, ಕೂನಿನೂ ಮಾಡಿಸಿದ್ಯಾ. ಯೋ ಸಾವುಕಾರಪ್ಪ, ನಾ ಚಿಕ್ಕಟ್ಟವನ್ನ ನಿಂಗ್ ಸಾವುಕಾರಪ್ಪ ಅಂತೀನಿ ನೋಡು. ನಿನ್ ದೇಸೆಯಿಂದ ನನ್ನ ಹೆಂಡ್ರು ಮಕ್ಕಳೆಲ್ಲ ಬೀದಿ ಪಾಲಾಗ್ಬಿಟ್ಟವ್ರೆ. ಯೋ, ನಾ ಈಚೆಗೆ ಬರ್ಲಿ ತಾಳು, ನಿಂಗ್ ತೋರಿಸ್ತೀನಿ ಮಜಾವ. ಹೇಗೂ ಈ ಕಿಲಾಡಿ ಸಾವುಕಾರ ನಾಟಕದಲ್ಲಿ ಪಾಪಿ ಪಾತ್ರನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾಯ್ತು. ಇನ್ನೀ ಅನ್ಯಾಯ ಮಂದ್ರಕ್ಕೆ ಗುಡ್ ಬಾಯ್. ಖಂಡಿತ ಹತ್ತಕ್ಕೆ ಬಂತು. ಖಂಡಿತ ಹತ್ತಕ್ಕೆ ಬಂತು. ಮಗನೇ ಮಗನೇ ಅಂದ್ರ ಅಲ್ಲಿ ಮಗನೇ ಅನ್ನಿ, ಮೊಮ್ಮನ ಅನ್ನಿ, ಏನ್ ಗೊತ್ತಾದ್ರೂ ಅನ್ನಿ, ಆದ್ರೆ ಇವಾಗ ಖಂಡಿತವಾಗೂ ಹತ್ತಕ್ಕೆ ಬಂತು. ಹತ್ತು ಲಕ್ಷ ರೂಪಾಯಿ ಪಾಪ ಪಾಪ ಬರ್ಬೇಕಾ? 10 ಲಕ್ಷ ರೂಪಾಯಿ ಇಲ್ಲ ಸ್ವಾಮಿ. ಬಂಪರ್ ಬಂತು ನಿಮಗೆ ಫಸ್ಟ್ ಪ್ರೈಸ್ 10 ಲಕ್ಷ ರೂಪಾಯಿ. ಬಂಪರ್ 10 ಲಕ್ಷ ರೂಪಾಯಿ. ಯಾರು ನಿಮಗೆ 10 ಲಕ್ಷ ತಿರುಪತಿ ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ, ಹಾಗೂ ಹೇಗೋ ಕಡೆಗೂ ಬಂಪರ್ ಪ್ರೈಸ್ ಹೊಡ್ಸಿದ್ಯ ನಮ್ಮಪ್ಪ. ನನ್ ಕಮಿಷನ್ ನನಗೆ ಬಂದ್ಬಿಡ್ಲಪ್ಪ. ತಿಮ್ಮಪ್ಪ ನನ್ನ ಕೂಗಿದ್ದೆ ತಲೆ ತಿಮ್ಮಪ್ಪ ಗುಡ್ ಬೈ ನಮ್ಮಪ್ಪ. ಕಮಿಷನ್ 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 ಕಮಿಷನ್